ನಮಸ್ಕಾರ ಸಹೃದಯ ವೀಕ್ಷಕ ಕೋಟಿಗೆ ಅನಂತಾನಂತ ವಂದನೆಗಳ ಮೂಲಕ ನಿಮ್ಮೆಲ್ಲರ ಮೆಚ್ಚಿನ ದೂರದರ್ಶನ ಚಂದನ ವಾಹಿನಿಯ ಅಚ್ಚುಮೆಚ್ಚಿನ ಕಾರ್ಯಕ್ರಮವಾದ ಬೆಳಗು ಸರಣಿಯ ಇಂದಿನ ಕಂತಿಗೆಗೆ ಪ್ರೀತಿಯ ಸ್ವಾಗತ ಆತ್ಮೀಯ ತಮ್ಮದಲ್ಲದ ತಪ್ಪಿಗೆ ತಾವು ಮಾಡದ ತಪ್ಪಿಗೆ ದೇಹದ ಯಾವುದೋ ಒಂದು ಅಂಗ ನ್ಯೂನತೆಗೆ ಒಳಗಾದರೆ ಅಂಥವರ ಬದುಕು ಕತ್ತಲಮಯವಾಗುವುದನ್ನು ಕಾಣ್ತೇವೆ ಅವರ ಬದುಕಿ ಮುಗಿದೇ ಹೋಯಿತು ಅನ್ನುವಂಥ ಅನೇಕ ದೃಷ್ಟಾಂತಗಳನ್ನು ನಾವು ನೋಡ್ತೇವೆ ಆದರೆ ಕೆಲವರು ಮಾತ್ರ ತಮಗೆ ಸಿಕ್ಕಂಥ ಅಷ್ಟಿಷ್ಟು ಅವಕಾಶಗಳನ್ನು ಬೆಂಬಲವನ್ನು ಸಮರ್ಥವಾಗಿ ಬಳಸಿಕೊಂಡು ಆ ಅಂಗವೈಕಲ್ಯತೆಯನ್ನು ಮೆಟ್ಟಿ ನಿಂತು ತಮ್ಮದೇ ಆದಂಥ ಸಾಧನೆಯನ್ನು ತೋರಿರುವಂಥ ಸಾಧನೆಯನ್ನು ಮೆರೆದಿರತಕ್ಕಂಥ ಹಲವರು ನಮ್ಮ ಮಧ್ಯೆ ಇದ್ದಾರೆ ಅಂಥವರಲ್ಲಿ ಒಬ್ಬರಾದಂಥ ಮೂಲತಃ ಚಿಕ್ಕ ವಯಸ್ಸಿನಲ್ಲೇ ಪೋಲಿಯೋ ರೋಗಕ್ಕೆ ತುತ್ತಾದರೂ ಸಂಗೀತ ಲೋಕದಲ್ಲಿ ತಮ್ಮದೇ ಆದಂಥ ಅದ್ವಿತೀಯ ಸಾಧನೆಯನ್ನು ಮಾಡಿರ್ತಕ್ಕಂಥ ಗಾಯಕ ಸಂಗೀತ ನಿರ್ದೇಶಕ ಸಂಗೀತ ಶಿಕ್ಷಕ ನಟ ಶ್ರೀಯುತ ಸಿದ್ದರಾಮು ಕೆಸಾಪುರ ಅವರು ಇಂದು ನಮ್ಮ ಸಂಚಿಕೆಯ ಅತಿಥಿಯಾಗಿ ಆಗಮಿಸಿದ್ದಾರೆ ಬಿಜಾಪುರ ಇಂದಿನ ವಿಜಯಪುರ ಜಿಲ್ಲೆ ಮುದ್ದೆಬಿಹಾಳ ತಾಲೂಕಿನ ಮಡಿಕೇಶ್ವರ ಗ್ರಾಮದ ಕಲಾ ಕುಟುಂಬದ ಕುಡಿಯಾಗಿ ಹುಟ್ಟಿಬಂದಿರುವಂಥ ಇವರು ಚಿಕ್ಕ ವಯಸ್ಸಿಗೆ ಕುಟುಂಬದ ಪ್ರೇರಣೆಯೊಂದಿಗೆ ಸಂಗೀತದ ಸೆಳೆತಕ್ಕೆ ಒಳಗಾದಂಥವರು ಮೈಸೂರಿನ ಸುತ್ತೂರು ಮಹಾಸಂಸ್ಥಾನದಿಂದ ಆರಂಭಗೊಂಡಂಥ ಇವರ ಸಂಗೀತ ಶಿಕ್ಷಣದಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ವಚನ ಸಂಗೀತ ರಂಗ ಸಂಗೀತ ದಾಸ ಸಂಗೀತಗಳ ಪ್ರಕಾರಗಳಲ್ಲಿ ಸಮರ್ಥವಾದಂಥ ಕಲಿಕೆಯನ್ನು ಮಾಡ್ತಾರೆ ಕಳೆದ ಇಪ್ಪತ್ತು ವರ್ಷಗಳಿಂದ ನಾಡಿನಾದ್ಯಂತ ಸಾವಿರಾರು ವೇದಿಕೆಗಳಲ್ಲಿ ರಾಜ್ಯ ಮಟ್ಟದ ಉತ್ಸವಗಳಲ್ಲಿ ತಮ್ಮ ಸುಮಧುರ ಕಂಠಸರಿಯಿಂದ ಜನಮನ ಗೆದ್ದಿರುವ ಸಿದ್ದರಾಮ ಕೇಸಾಪುರವರು ನೂರಾರು ನಾಟಕಗಳಿಗೆ ಸಂಗೀತವನ್ನು ನಿರ್ದೇಶನ ಮಾಡಿದ್ದಾರೆ ಕ್ಯಾಸೆಟ್ಗಳಿಗೂ ಕೂಡ ಸಂಗೀತ ನಿರ್ದೇಶನ ಮಾಡಿ ಸೈ ಎನಿಸಿಕೊಂಡಿದ್ದಾರೆ ಕಿರುತೆರೆಯ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಜಾಗೃತಿ ಗೀತಗಾಯನ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಿಸಿಕೊಂಡಿರುವ ಶ್ರೀಯುತರು ಮಾತಾಡ್ ಮಾತಾಡ್ ಮಲ್ಲಿಗೆ ಲಕ್ಷ್ಮಿ ಜಾಕಿ ಮೇಸ್ತ್ರಿ ಇತ್ಯಾದಿ ಕನ್ನಡ ಚಲನಚಿತ್ರಗಳಲ್ಲೂ ಕೂಡ ನಟಿಸಿದ್ದಾರೆ ಪ್ರಸ್ತುತ ಸರ್ಕಾರಿ ಪ್ರೌಢಶಾಲೆಯೊಂದರಲ್ಲಿ ಸಂಗೀತ ಶಿಕ್ಷಕರಾಗಿ ಸೇವೆಗೊಯ್ಯುತ್ತಿರುವ ಇವರು ಕಲರವ ಅನ್ನುವಂಥ ತಮ್ಮದೇ ಸ್ವಂತ ಸಂಗೀತ ಶಾಲೆಯನ್ನು ಕೂಡ ನಡೆಸ್ತಾ ಇದ್ದಾರೆ ನಾಡಿನ ಅನೇಕ ವೇದಿಕೆಗಳಲ್ಲಿ ಪ್ರಶಸ್ತಿ ಪುರಸ್ಕಾರಗಳಿಗೆ ಬಿರುದುಗಳಿಗೆ ಭಾಜನರಾಗಿರ್ತಕ್ಕಂಥ ಸಿದ್ದರಾಮ್ ಅವರ ಅನುಭವಗಳನ್ನು ಅವರ ಸಂಗೀತದ ಪಯಣದ ಬಗ್ಗೆ ಅವರು ಹೇಳ್ತಕ್ಕಂಥ ಮಾತುಗಳನ್ನು ಆಲಿಸೋಣ ಬನ್ನಿ ಪ್ರಿಯ ವೀಕ್ಷಕರೇ ನಮಸ್ಕಾರ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಕಾರ್ಯಕ್ರಮದ ಆರಂಭಕ್ಕೆ ನಿಮ್ಮ ಕಂಠಸಿರಿಯಿಂದ ಒಂದು ಗೀತೆಯನ್ನು ಕೇಳಬೇಕು ಅನ್ನೋ ಆಸೆ ವೀಕ್ಷಕರ ಪರವಾಗಿ ಖಂಡಿತ गजवदना ध्वज विजयध्वजशतर विप्रतिभा गजवदना विजयध्वजशतर विप्रति भेकद वै कल्या बुद्धिद्वयर का कद कल्या बुद्धि सिद्धिवयर का गजवदनाहेरंभा मूषिकवाहन सर्पभूषा ಸ ಜಾನಿ ನಿ ಬಾಬಾ ಮಗ ಸಜನಿ ಜ ಗಗ ಮ ಸಾ ಪಾನಿಸೂಷಿಕ ವಾಹನ ಸರ್ಪಭೂಷ ಅಡಿಗಡಿಗೆ ನಿನ್ನನು ನೆನೆದು ಒಂದಿ ಶ್ರೀ ಗಣೇಶ ಅಡಿಗಡಿಗೆ ನಿನ್ನನು ನೆನೆದು ಒಂದಿ ಶ್ರೀ ಗಣೇಶ 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 ನೇಶ ನೇಷ ಶಾ 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 ಗಜವದನ ಹೇರಂಭ ವಿಜಯ ಧ್ವಜ ಶತರ ಹೇ ರಂಭಾ ರಂಗಗೀತೆಯಲ್ಲಿ ಮೊದಲು ಮೊಳಗುವಂತ ಒಂದು ಗಣಸ್ತುತಿಯೂ ಹೌದು ರಂಭ್ಯ ಗೀತೆಯೂ ಕೂಡ ಹೌದು ದೇವಿ ದೇವಿಕಾರಂತರ ದೇವಿ ಸಂಯೋಜನೆ ರಾಗ ಸಂಯೋಜನೆ ಹಯವದನ ನಾಟಕದ ಓಕೆ ಸಿದ್ದರಾಮ ಅವರೇ ಈ ಒಂದು ಸಂಗೀತದ ತಂದೆ ಕೂಡ ಕಲಾವಿದರಾಗಿದ್ದರಿಂದ ಅಲ್ಲೇ ನಿಮಗೆ ಕೌಟುಂಬಿಕವಾಗಿ ಸಿಕ್ತು ಅಂತ ಆ ನಾನು ಚಿಕ್ಕ ಹುಡುಗ ನನ್ನ ತಂದೆಯವರು ಹಳ್ಳಿಲಿರುವಾಗ ಪುರಾಣ ಪ್ರವಚನ ಕಾರ್ಯಕ್ರಮಗಳಿಗೆಲ್ಲ ಹೋಗ್ತಾ ಇದ್ರು ಸೊ ಅವರು ಹೋಗುವಂತ ಸಮಯದಲ್ಲಿ ನನಗನಿಸ್ತಾ ಇತ್ತು ನಾನು ಯಾಕೆ ನಮ್ಮ ತಂದೆ ತರ ಹಾಡಬಾರ್ದು ಅಂತ ಆ ವಯಸ್ಸಿಗೆ ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರೋ ಹಾಗೆ ಅನಿಸಿಕೆ ಜಾಸ್ತಿ ಇರುತ್ತೆ ನನಗೂ ಕೂಡ ಅದು ತುಂಬಾ ಆಸೆಯಾಗಿ ಸೊ ನಮ್ಮ ತಂದೆಯವ್ರ ಜೊತೆಗೆ ನಾನು ಹಾಡ್ಬೇಕು ಅಂತ ನಮ್ಮ ತಂದೆಯವ್ರ ಜೊತೆ ಜೊತೆಗೆ ನಾನು ಅವ್ರ ಕಾರ್ಯಕ್ರಮಗಳಿಗೆ ಹೊರಡ ಹೊರಡಕ್ಕೆ ಪ್ರಾರಂಭ ಮಾಡಿದೆ ಅಲ್ಲಿಂದ ನಾನು ಈ ಸಂಗೀತ ಕಲಿಕೆ ಪ್ರಾರಂಭ ಆಯ್ತು ಅಂದ್ರೆ ತಂದೆಯವರು ಸಂಗೀತದ ಬಗ್ಗೆ ಆಸಕ್ತಿ ಮೂಡೋದಕ್ಕೆ ಕಾರಣ ಮೂಲ ಕಾರಣ ಖಂಡಿತ ರೀತಿ ಮೊದಲ ಗುರು ಗುರು ನನ್ನ ತಂದೆನೆ ಆ ನಂತರ ಬೇರೆ 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 ರೀತಿಯಾದಂತಹ ಬುನಾದಿಗಳು ಸಿಕ್ತು ಅಡಿಪಾಯಿಗಳು ಸಿಕ್ತು ಕಲಿಕೆ ಕಲಿಕೆ ನನ್ನ ಮೊದಲ ಶಾಸ್ತ್ರೀಯ ಬಂದು ಮೈಸೂರಿನ ವೀರಭದ್ರಯ್ಯ ಹಿರೇಮಠ ಸುತ್ತೂರು ಶ್ರೀಗಳು ನನ್ನನ್ನು ಓದಿಸ್ಲಿಕ್ಕೆ ಅಂತ ಅಲ್ಲಿ ಕರ್ಕೊಂಡು ಹೋದ್ರು ಅಲ್ಲಿಂದ ನನ್ನ ಶಾಸ್ತ್ರೀಯ ಸಂಗೀತದ ಬುನಾದಿ ಅವ್ರ ಹತ್ರ ಸುಮಾರು ಒಂದು ನಾಲ್ಕು ವರ್ಷಗಳ ಕಾಲ ಅದ್ಭುತವಾದಂತಹ ಬುನಾದಿ ಸಿಕ್ತು ನಂಗೆ ಏನು ಓದಕ್ಕೆ ನಾನು ಹೈಸ್ಕೂಲ್ ಎಂಟು ಮತ್ತು ಒಂಬತ್ತನೇ ತರಗತಿ ಹಾಗೆ ಮುಂದಿನ ವ್ಯಾಸಂಗಕ್ಕೆ ನನ್ನ ಮನೆ ತುಂಬಾ ಬಡತನದ ಪರಿಸ್ಥಿತಿ ಹಾಗಾಗಿ ತಂದೆಯವರು ಹತ್ರ ಸ್ವಾಮೀಜಿಯವರು ಕಳಿಸ್ಕೊಡಪ್ಪ ನಾವು ಓದಿಸ್ತೀವಿ ಅಂತ ಕೇಳಿದ್ರು ಸುತ್ತೂರು ಶ್ರೀಗಳು ಸರಿ ಆಯ್ತಪ್ಪ ಕರ್ಕೊಂಡು ಹೋಗಿ ಬುದ್ಧಿ ಅಂತ ಹೇಳ್ಬಿಟ್ಟು ಕಳಿಸಿದ್ರು ಮೈಸೂರಿನಲ್ಲಿ ನನ್ನ ಸಂಗೀತದ ಪಯಣ ಪ್ರಾರಂಭ ಆಯ್ತು ಒಂದ್ ರೀತಿ ಅಂದ್ರೆ ಹಿಂದೂಸ್ತಾನಿ ಶಾಸ್ತ್ರೀಯ ಕಲಿಕೆಯ ಪಯಣ ನಂತರ ಎಲ್ಲೆಲ್ಲಾ ಕಲಿಕೆ ಮುಂದುವರಿತು ಎಲ್ಲಿಗೆ ಬಂದು ನಿಂತು ನೀವು ಒಬ್ಬ ಗಾಯಕರಾಗಿ ಹೊರಮೋದಕ್ಕೆ ಸಾಧ್ಯ ಆಯ್ತು ನಾನು ಮೂಲವಾಗಿ ಹೇಳ್ತಾ ಹೋದರೆ ನನಗೆ ಕಲಿಕೆಗೆ ಮುಖ್ಯವಾಗಿ ಬುನಾದಿಯನ್ನು ಮತ್ತು ನೀರನ್ನು ಇರೋದರೂ ಗದಗಿನ ತೋಂಟದಾರೆ ಶ್ರೀಗಳು ನಮ್ಮ ಮನೆಯಲ್ಲಿ ಬಡತನದ ನಾನು ಮುಂಚೆನೆ ಹೇಳಿದೆ ಬಡತನ ಇರೋದ್ರಿಂದ ಸೊ ಒಂದು ಹಾರ್ಮೋನಿಯಂ ಕೂಡ ಮನೆಯಲ್ಲಿ ಇರಲಿಲ್ಲ ಸೊ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಗದಗಿನ ತೋಂಟದಾರ ಶ್ರೀಗಳು ನನ್ನ ಮತ್ತು ತಂದೆಯ ಗಾಯನ ಕೇಳ್ಬಿಟ್ಟು ನನ್ನ ವಿಶೇಷವಾಗಿ ನನ್ನ ಗಾಯನವನ್ನು ನೋಡಿ ಇಲ್ಲಪ್ಪ ಇವ್ನ ಕಲಸು ನೀನು ಅಂತ ಹೇಳ್ಬಿಟ್ಟು ಒಂದು ಹೊಸ ಹಾರ್ಮೋನಿಯಮನ್ನು ಅವರು ನನಗೆ ಕಾಣಿಕೆಯಾಗಿ ನೀಡಿದ್ರು ಅವರು ಮೊದಲು ನನಗೆ ಸಂಗೀತದ ಕಲಿಕೆಗೆ ನೀರೇರಿದವರು ಆ ನಂತರ ನಾನು ಮೈಸೂರು ವೀರಭದ್ರ ಅವ್ರ ಹತ್ರ ಅದಾದ ಮೇಲೆ ಚಿತ್ರದುರ್ಗದ ಮಠದಲ್ಲಿ ಶ್ರೀಯುತ ತೋಟಪ್ಪ ಉತ್ತಂಗಿಯವರು ನನಗೆ ಸಂಪೂರ್ಣವಾದ ತಮ್ಮ ಕಲೆಯನ್ನು ಧಾರೆ ಇರೋದ್ರು ಹೇಗೆ ಹಾಡಬೇಕು ಹಾಡೋದು ಹೇಗೆ ಹೇಗೆ ಹಾಡಿದ್ರೆ ನಾವು ಜನರಿಗೆ ಇಷ್ಟ ಆಗ್ತೀವಿ ನಾನು ಸುಮ್ಮನೆ ನಮ್ಮ ಅವ್ರು ನನಗೊಂದು ಮಾತು ಹೇಳೋರು ನನ್ನ ಗುರುಗಳು ತೋಟ ಪುತ್ತಂಗಿಯವರು ಹಾಡ್ತೀಯ ತುಂಬ ಚೆನ್ನಾಗಿ ಹಾಡ್ತೀಯಾ ಅಂತಲ್ಲ ಆದರೆ ಜನಕ್ಕೆ ನೀನು ಇಷ್ಟ ಆಗಬೇಕು ನೀನು ಹಾಡುಗಾರಿಕೆ ಅವ್ರಿಗೆ ಇಷ್ಟ ಆಗಬೇಕು ಹಾಗೆ ಅನುಭವಿಸ್ಬೇಕು ನೀನು ಅನ್ನೋದನ್ನು ಅವರು ಹೇಳಿ ಹೇಳಿ ಕಲ್ಸಿ ಕಲ್ಸಿ ನನಗೆ ಹೇಗೆ ಹಾಡೋದು ಅನ್ನೋದನ್ನು ಕಲಿಸ್ಕೊಟ್ಟವರು ಇವರು ತೋಟಪ್ಪ ಉತ್ತಂಗಿಯ ವಚನಗಳು ಮತ್ತೆ ನೃತ್ಯ ರೂಪಕಗಳು ಅಂದ್ರೆ ಸಣ್ಣ ಪುಟ್ಟ ರೂಪಕಗಳು ಮಾಡ್ತಾ ಇದ್ರು ಸಣ್ಣ ಪುಟ್ಟ ನಾಟಕಗಳು ಆ ಥರದನ್ನ ಜಾಸ್ತಿ ಹಾಡ್ತಾ ಇದ್ದೆ ನಾನು ಸಂಗೀತ ಜಾಸ್ತಿ ಅದ್ರ ಜೊತೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಸೀನಿಯರ್ ಕೂಡ ನಾನು ಅಲ್ಲೇನೆ ಪಾಸ್ ಮಾಡಿಕೊಂಡೆ ಹ್ಮ್ ಆ ವಚನ ಸಂಗೀತ ಅಂದ್ರೆ ಆ ಮಠೀಯ ವ್ಯವಸ್ಥೆಯಲ್ಲಿ ಯಾವಾಗ್ಲೂ ಕೂಡ ವಚನಗಳಿಗೆ ಮೊದಲ ಆದ್ಯತೆ ಇರುತ್ತೆ ಖಂಡಿತ ಅಲ್ಲಿ ಕಲಿತಾ ಇದ್ದಂಥ ಸಂದರ್ಭದಲ್ಲಿ ನೀವು ಆರಂಭಿಸಿದಂಥ ಯಾವ ಗೀತೆಯನ್ನು ಇಲ್ಲಿ ನಮಗೆ ಪ್ರಸ್ತುತಪಡಿಸ್ತೀರಿ ನಾನು ಮೊಟ್ಟ ಮೊದಲು ರಾಗ ಸಂಯೋಜನೆ ಮಾಡಿರೋದು ಒಂದು ಬಸವಣ್ಣನವರ ಅಂದರೆ ಇದು ಬಸವಣ್ಣನವರ ಬರಬರ ಭಕ್ತಿ ಅನ್ನುವಂಥ ವಚನ ಬರಬರ ಭಕ್ತಿ ಅರೆಯಾಯಿತು ಕಾಣಿರಣ್ಣ ಮೊದಲ ದಿನ ಹಣೆ ಮುಟ್ಟಿ ಮರುದಿನ ಕೈ ಮುಟ್ಟಿ ಬರಬರ ಭಕ್ತಿ ಅರೆಯಾಯಿತು ೂ ಕಾಣಿರಣ್ಣ ಮೊದಲ ದಿನ ಹಣೆ ಮುಟ್ಟಿ ಮರುದಿನ ಕೈಮುಟ್ಟಿ ಮೂರೆಂಬ ದಿನ ಕೇತು ಕಡಿಕೆ ಕಾಣಿರಣ್ಣ ಮೂರೆಂಬ ದಿನ ಕೇತು ಕಡಿಕೆ ಕಾಣಿರಣ್ಣ ಕಾಣಿರಣ್ಣ ಹಿಡಿದುದ ಬಿಡದಿದ್ದರೆ ಕಡೆಗೆ ಚಾಚುವ ಇಲ್ಲದಿದ್ದರೆ ನಡು ನೀರಲ್ಲದ್ದುವಾ ನಮ್ಮ ಕೂಡಲ ಸಂಗಮ ದೇವ ನಮ್ಮ ಕೂಡಲ ಸಂಗಮ ದೇವ ನಮ್ಮ ಕೂಡಲ ಸಂಗಮ ದೇವ ನಮ್ಮ ಕೂಡಲ ಸಂಗಮ ದೇವ ಬದುಕಿನ ಅರ್ಥವನ್ನ ಮೂರು ದಿನ ಬದುಕಿನ ಅರ್ಥವನ್ನ ನೀವೇ ರಾಗ ಸಂಯೋಜನೆ ನನ್ನ ಮೊಟ್ಟ ಮೊದಲ ರಾಗ ಸಂಯೋಜನೆ ಅವಾಗ ಯಾವಾಗ ಎರಡ್ ಸಾವಿರದ ಎರಡು ನಾನಿನ್ನು ಚಿಕ್ಕವನೇ ಅಷ್ಟೊಂದು ಸಂಗೀತದ ಜ್ಞಾನ ನನ್ಗೆ ಇರ್ಲಿಲ್ಲ ಹೇಗೆ ರಾಗ ಸಂಯೋಜನೆ ಮಾಡ್ಬೇಕು ಅನ್ನೋದು ಗೊತ್ತಿರ್ಲಿಲ್ಲ ನನ್ನ ಗುರುಗಳು ಮಾಡ್ತಾ ಇದ್ದಿದ್ದನ್ನು ನೋಡಿ ನೋಡಿ ಆ ತಂತ್ರಗಳನ್ನ ನಾನು ತಿಳ್ಕೊಂಡು ಒಂದು ರಾಗದಲ್ಲಿ ಗೊತ್ತಿರೋ ರಾಗ ಅಪರೂಪದ ರಾಗ ಇದನ್ನು ಭೈರಾಗಿ ಭೈರವಿ ಅಂತ ನಾವು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಹೇಳ್ತೀವಿ ನೋಡ್ಕೊಂಡು ಸುಮ್ಮನೆ ಹೇಗಾಗುತ್ತೆ ಅಂತ ಕೂತ್ಕೊಂಡು ಮಾಡಿರುವಂಥ ಒಂದು ರಾಗ ಸಂಯೋಜನೆ ಓಕೆ ನಿಮ್ಮ ಕಲಿಕೆಗೆ ಮತ್ತು ನೀವು ಒಬ್ಬ ಗಾಯಕರಾಗಿ ಅಥವಾ ಸಂಗೀತದ ಸೂಕ್ಷ್ಮಗಳನ್ನು ಕಲ್ತ್ಕೊಳ್ಳೋದಕ್ಕೆ ಉತ್ತಮ ತಿರುವು ಕೊಟ್ಟಿದ್ದು ಸಾಣೆಹಳ್ಳಿ ಮಠ ಅಂತ ಹೇಳಿ ಹೌದು ಹೇಗೆ ನಾನು ಚಿತ್ರದುರ್ಗ ಮಠದಲ್ಲಿ ಕಲಿಕೆಯನ್ನು ಮುಗಿಸಿ ಊರಿಗೆ ವಾಪಸ್ ಹೋಗಬೇಕು ಅಂದ್ರೆ ಹೆಚ್ಚಿನ ಒಂದು ವ್ಯಾಸಂಗ ಮಾಡಬೇಕು ಸಂಗೀತದಲ್ಲಿ ಅಂತ ಅಂದ್ಕೊಂಡು ಊರಿಗೆ ಹೋಗಿ ಕೂತ್ಕೊಂಡೆ ಊರಲ್ಲಿ ಒಂದು ಸುಮಾರು ಒಂದು ಮೂರು ತಿಂಗಳು ಕಾಲಹರಣ ಮಾಡಿದೆ ಯಾವುದೋ ಕಾರ್ಯಕ್ರಮದಲ್ಲಿ ಸಾಣೆಹಳ್ಳಿಯ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರು ನನ್ನ ಕಾರ್ಯಕ್ರಮನ ನೋಡಿ ಒಂದು ಸಾರಿ ನಮ್ಮ ಮಠಕ್ಕೆ ಬಂದು ಹಾಡಪ್ಪ ನೋಡಬೇಕು ಅಂತ ಕರೆದ್ರು ಸರಿ ಆಯ್ತು ಅಂತ ಹೇಳ್ಬಿಟ್ಟು ಒಂದು ವರ್ಷದ ಹರ್ಷ ಅಂತ ಒಂದು ಡಿಸೆಂಬರ್ ಮೂವತ್ತೊಂದನೇ ತಾರೀಕಿಗೆ ಒಂದು ಕಾರ್ಯಕ್ರಮನ ಮಾಡ್ತಾರೆ ಸೊ ಆ ಕಾರ್ಯಕ್ರಮಕ್ಕೆ ಹಾಡಲಿಕ್ಕೆ ಅಂತ ನನ್ನನ್ನು ಅಲ್ಲಿ ಕರೆದಿದ್ದರು ಹೋಗಿ ಒಂದು ದಿವಸ ಅಲ್ಲಿ ಉಳ್ಕೊಂಡೆ ಅಲ್ಲಿ ವಾತಾವರಣ ಇಷ್ಟ ಆಯಿತು ನನಗೆ ಸ್ವಾಮೀಜಿಯವರು ಮಾರನೇ ದಿವಸ ಬೆಳಗ್ಗೆ ನನ್ನನ್ನು ಕರೆಸ್ಬಿಟ್ಟು ಇರ್ತೀನಪ್ಪ ಇಲ್ಲೇ ನಿನಗೆ ಒಂದು ಪೇಮೆಂಟ್ ಅಂತ ಕೊಡ್ತೀವಿ ನಾವು ಒಂದು ಸಂಬಳ ಅಂತ ಕೊಡ್ತೀವಿ ನನಗೆ ಅವಾಗೇನು ಮಾತಾಡಬೇಕು ಗೊತ್ತಾಗಲಿಲ್ಲ ಇದಕ್ಕೆ ಮನೆಯ ಬಡತನದ ಪರಿಸ್ಥಿತಿಗೂ ಮತ್ತೆ ನಾನಿರೋ ಪರಿಸ್ಥಿತಿಗೂ ಅಥವಾ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಬೇಕು ಈ ಮೂರು ಗೊಂದಲಕ್ಕೆ ಒಳಪಟ್ಟು ಯೋಚನೆ ಮಾಡಿದೆ ನನ್ನ ವಿದ್ಯಾಭ್ಯಾಸ ಹೇಗಾದರೂ ಆಗುತ್ತೆ ಮುಂದಕ್ಕೆ ನನ್ನ ಮನೆಯಲ್ಲಿ ಮೂರು ಜನ ತಂಗಿಯರು ಅವರುಗಳು ಮದುವೆ ಮಾಡ್ಕೊ ಮಾಡಬೇಕು ಎಲ್ಲವನ್ನು ಯೋಚನೆ ಮಾಡಿ ಇಲ್ಲ ಬುದ್ಧಿ ನಾನು ಆಯಿತು ಇರ್ತೀನಿ ಅಂತ ಒಂದು ವಾರ ಅವ್ರ ಹತ್ರ ಟೈಮ್ ತಗೊಂಡು ಹೋಗಿ ಮತ್ತೆ ವಾಪಸ್ ನಾನು ಸಾಣೆಹಳ್ಳಿಗೆ ಬಂದು ಸೇರಿಕೊಂಡೆ ಸಾಣೆಹಳ್ಳಿ ನನಗೆ ಎಲ್ಲವನ್ನು ಕೊಡ್ತು ನನಗೆ ಒಂದು ಇವನೊಬ್ಬ ಗಾಯಕ ಇವನೊಬ್ಬ ಸಂಗೀತ ನಿರ್ದೇಶಕ ಅಂತ ಗುರುತಿಸಿರೋದು ನನ್ನ ಸಾಣೆಹಳ್ಳಿ ಮಠ ನಾನು ಅಲ್ಲಿಗೆ ಹೋದಾಗ ಮೊದಲನೇ ನಾಟಕ ಜಂಗಮದೆಡೆಗೆ ಅಂತ ಒಂದು ನಾಟಕ ಮಾಡಿದ್ರು ಆ ನಾಟಕಕ್ಕೆ ಬಸುಲಿಂಗಯ್ಯ ಅವರು ಶ್ರೀ ಸಿ ಬಸುಲಿಂಗಯ್ಯ ಅವರು ರಾಗ ಸಂಯೋಜನೆ ಮತ್ತು ನಿರ್ದೇಶನ ಮಾಡಲಿಕ್ಕೆ ಅಂತ ಬಂದರು ಸೊ ಆ ನಾಟಕ ಮುಗೀತು ಆ ನಾಟಕದಲ್ಲಿ ಅವರು ರಫ್ ಆಗಿ ಟ್ಯೂನ್ ಹೇಳ್ತಾ ಇದ್ರು ನನಗೆ ಅದನ್ನು ನಾನು ಫೈನ್ ಟ್ಯೂನ್ ಮಾಡಿ ನಾಟಕಕ್ಕೆ ಬಳಸ್ತಾ ಇದ್ದೆ ಅದಾದ ಮೇಲೆ ಅವರು ಕೊನೆಯ ನಾಟಕದ ಮೂ ಎರಡನೇ ನಾಟಕನ ಸಿಜಿಕೆಯವರು ನಿರ್ದೇಶನ ಮಾಡಲಿಕ್ಕೆ ಬಂದರು ಆ ಟೈಮಲ್ಲಿ ಅಲ್ಲಿ ಹೆಚ್ ಫಕೀರಪ್ಪ ಅಂತ ಹೇಳ್ಬಿಟ್ಟು ಒಬ್ಬರು ಸಂಗೀತ ನಿರ್ದೇಶಕರು ಇದ್ದರು ಆಲ್ರೆಡಿ ಕೆ ಅಂದರು ಫಕೀರಪ್ಪಂದು ಸಂಗೀತ ಶಾಸ್ತ್ರೀಯವಾಗಿರುತ್ತೆ ನನಗೆ ಬೇಡ ಬೇರೆ ಯಾರು ಇಲ್ವಾ ಗಾಯಕರು ಅವಾಗ ಸ್ವಾಮೀಜಿಯವರು ಇವನು ಹೊಸ ಹೊಸದಾಗಿ ಬಂದಿದ್ದಾನೆ ಈ ಹುಡುಗ ನೋಡಿ ಒಂದ್ಸಾರಿ ಅಂದರು ಸಿಜಿ ಅವರು ನನ್ನ ಮೇಲಿಂದ ಕೆಳಗನವ್ರಿಗೆ ನೋಡ್ಬಿಟ್ಟು ನೀನೇ ಕಣ ನನ್ನ ನಾಟಕಕ್ಕೆ ಸಂಗೀತ ನಿರ್ದೇಶಕ ಅಂದ್ರೆ ಆ ಥರದ ಒಂದು ಬಹಳ ತಕ್ಷಣ ಮನುಷ್ಯನನ್ನು ಅರ್ಥ ಮಾಡಿಕೊಳ್ಳುವಂತ ಒಂದು ಚಾಕಚಕ್ಯತೆ ಸಿ ಜಿ ಅವರಿಗೆ ಹೌದು ಹೌದು ಇವತ್ತು ನಾನು ಸಂಗೀತ ನಿರ್ದೇಶಕ ಅಂತ ಅನಿಸ್ಕೊಳ್ಳಿಕ್ಕೆ ಕಾರಣರೇ ಸಿ ಜಿ ಕೆ ಅವರು ಯಾಕಂದ್ರೆ ಮೊದಲನೇ ಸರಿ ನೋಡಿದ್ರು ನೀನ್ಯಾಕೊಂಡು ಸಂಗೀತ ನಿರ್ದೇಶಕ ಮಾಡೋ ನಾನು ಹೇಳ್ದಂಗೆ ನೀನು ಮಾಡೋ ಅಷ್ಟೇ ನನಗೆ ಅವಾಗ ಹೇಗೆ ಸಂಗೀತ ನಿರ್ದೇಶನ ಮಾಡಬೇಕು ನಾಟಕಗಳಿಗೆ ಹೇಗೆ ಅದನ್ನ ಒದಗಿಸ್ಬೇಕು ಯಾಕಂದ್ರೆ ದೃಶ್ಯಕ್ಕೂ ಮತ್ತು ಹಾಡು ಸುಮ್ಮನೆ ಹಾಗೆ ಹಾಡೋದಕ್ಕೂ ಒಂದು ದೃಶ್ಯಕ್ಕೆ ನಾವು ಹಾಡೋದಕ್ಕೂ ತುಂಬಾ ವ್ಯತ್ಯಾಸಗಳಿದೆ ಈಗ ನಾವು ಒಂದು ಹಾಸ್ಯ ಪ್ರಧಾನವಾಗಿದ್ರೆ ಪ್ರಸ್ತುತ ಕೂಡ ಅದನ್ನ ನಾವು ಹಾಸ್ಯ ಪ್ರಧಾನ ಇದ್ದಲ್ಲಿ ನಾವು ಪ್ರಸ್ತುತ ಪಡಿಸಿದ್ರೆ ಇಡೀ ನಾಟಕಕ್ಕೆ ಅದು ದೊಡ್ಡ ಆಘಾತವನ್ನ ಕೊಡುವಂತ ಪರಿಸ್ಥಿತಿ ಇರುತ್ತೆ ಅದಕ್ಕೋಸ್ಕರ ನಾನು ಯೋಚನೆ ಮಾಡಿದೆ ಇಲ್ಲ ಸರ್ ನನ್ಗಾಗಲ್ಲ ಅಂತ ಇಲ್ಲ ನೀನ್ ಮಾಡ್ತೀಯ ಮಾಡು ಅಂತ ಸವಾಲು ಒಂದ್ ರೀತಿ ಸವಾಲನ್ನ ತಗೊಂಡು ಮೊದಲನೇ ದಿವಸ ಒಂದು ಹಾಡನ್ನ ಅವರು ಕುತ್ಕೊಂಡೆ ಅಲ್ಲೇ ಲಿರಿಕ್ಸ್ ಹೇಳಿದ್ರು ಸ್ಪಾಟ್ ಆಗಿ ನಾನು ತಕ್ಷಣ ಏನ್ ಮಾಡ್ಬೇಕು ಗೊತ್ತಾಗಲಿಲ್ಲ ಸುಮ್ಮನೆ ಒಂದು ಮನೆ ಹಿಡ್ಕೊಂಡು ಸುಮ್ನೆ ಹಾಡ್ಲಿಕ್ಕೆ ಮಾಡೋದೇ ಅದ್ಭುತ ತಗಣ ನೀನೇ ಮಾಡೋ ತುಂಬಾ ಚೆನ್ನಾಗಿ ಮಾಡ್ತಾ ಇದೆಯಾ ಅಂತ ಹೊಸ ರೀತಿ ಇಲ್ಲಿವರೆಗೂ ಕೇಳಿರುವಂತ ಶರೀಫರ ಗೀತೆಗಳನ್ನ ಬೇರೆ ತರ ಮಾಡ್ಬೇಕು ಮಾಡಬೇಕಾದಂತಹ ಸವಾಲಿತ್ತು ನನಗೆ ಉದಾಹರಣೆಗೆ ಮನೆ ತಿಳಿಗೆ ದುಃಖಮೆ ಪಡಾ ಮನ್ ಸುಖಿನ ಹಿಮಾಯ ಆ ಥರದ್ದು ಎಂತೆಂತದೆಲ್ಲಾನು ಬರಲಿ ಈ ತರದ್ದು ಎಲ್ಲ ಹಾಡುಗಳು ಇತ್ತು ಅದು ಆಲ್ರೆಡಿ ನಮ್ಮ ಸಿ ಯಶ್ವತ್ ಅವರ ರಾಗ ಸಂಯೋಜನೆಯಲ್ಲಿ ತುಂಬಾ ಪ್ರಸಿದ್ಧಿ ಹಾಡುಗಳು ಅವುಗಳಿಗೆ ಬೇರೆ ರೀತಿಯ ಸಂಗೀತವನ್ನು ಒದಗಿಸಿ ಜನರಿಗೆ ಮುಟ್ಟೋದು ತುಂಬಾ ನನಗೆ ಖಂಡಿತ ನನಗೂ ಅಷ್ಟೇ ನೋಡ್ತಾ ಇರೋವಂಥ ವೀಕ್ಷಕರು ಕೂಡ ಒಂದು ವೃತ್ತಿ ಕುತಾಲ ಹೇಗೆ ನೀವು ಅದನ್ನು ಈಗಾಗಲೇ ಜನಪ್ರಿಯ ಆಗಿದೆ ಸಿ ಅಶ್ವಥ್ ಅವರ ಸಂಗೀತ ನಿರ್ದೇಶನದಲ್ಲಿ ನೀವು ಅದನ್ನ ಹೇಗೆ ರಾಗದಲ್ಲಿ ಕೊಟ್ಟಿರಿ ನಿಮ್ಮ ನಿರ್ದೇಶನದಲ್ಲಿ ಮನೆ ಒಂದು ನಾನು ಕೊಡ್ತೀನಿ ಸೋರುತಿಹುದು ಮನೆಯ ಮಾಳಿಗೆ ಸೋರುತಿಹುದು ಮನೆಯ ಮಾಳಿಗೆ ಸೋರುತಿಹುದು ಮನೆಯ ಮಾಳಿಗೆ ದಾರು ಗಟ್ಟಿ ಮಾಡ್ಬರಿಲ್ಲ ಸೋರುತಿಹುದು ಮನೆಯ ಮಾಳಿಗೆ ಸೋರುತಿಹುದು ಮನೆಯ ಮಾಳಿಗೆ ಈ ಥರ ಮಾಡಿದ ತಕ್ಷಣನೇ ಇಲ್ಲಪ್ಪ ಚೆನ್ನಾಗಿಲ್ಲ ಬೇಡ ಅಂದರು ಹ್ಞೂ ಸರಿ ಆಮೇಲೆ ಏನು ಮಾಡೋದು ಯೋಚನೆ ಮಾಡಿದೆ ಇನ್ನೊಂದು ಥರ ಮಾಡೋಣ ಅಂತ ಹ್ಞೂ ಸೋರುತಿಹುದು ಮನೆಯ ಮಾಳಿಗೆ ಸೋರುತಿಹುದು ಮನೆಯ ಮಾಳಿಗೆ ಕಡಲಾಚೆಯಿಂದ ಬಂದು ನಿಂತವರು ಬೆಂಕಿ ಬೀಜ ನೆಟ್ಟವರು ಬೆಂಕಿ ಬೀಜ ನೆಟ್ಟ ವರು ಸೋರು ತಿಹುದು ಬೆಂಕಿ ನಾಡಿಗ ಬೆಂಕಿ ಜೀವಕ್ಕೆ ಬೆಂಕಿ ನಾಡಿಗ ಬೆಂಕಿ ಜೀವಕ್ಕೆ ಬೆಂಕಿ ಸೋರು ತಿಹುದು ಬೆಂಕಿ ಬೆಂಕಿಯ ನಾಗರ ಒರಿಜಿನಲ್ ಗೀತೆಗೆ ಅವ್ರು ಬೇರೆ ಒಂದು ಸಾಹಿತ್ಯ ಬರೆದ್ರು ಈ ಮೊದಲಿಗೆ ಹಾಡೋಣ ಇದನ್ನ ಆಮೇಲೆ ಬೇಕಾದ್ರೆ ನೀನ್ ಇನ್ನೊಂದ್ ಮಧ್ಯದಲ್ಲಿ ಒಂದ್ ಮನೆ ಹತ್ರ ಬರುತ್ತೆ ಸೀನು ಆ ಮನೆಯಲ್ಲಿ ಶರೀಫ ಕೈಯಲ್ಲಿ ಏಕ್ತಾರ ಇಟ್ಕೊಂಡು ಹಾಡ್ತಾನೆ ಆ ಟೈಮಲ್ಲಿ ಬೇಕಾದ್ರೆ ಇದನ್ನ ಹಾಡುವೆ ಅಂತ ಹೇಳ್ಬಿಟ್ಟು ಸರಿ ಆಯ್ತು ಸರ್ ಏನು ಅಂತ ಸೊ ಅಲ್ಲಿಂದ ನನ್ನ ಈ ಪ್ರತಿಕ್ರಿಯೆ ತುಂಬಾ ಖುಷಿ ಪಟ್ಬಿಟ್ರು ಅವ್ರು ಎಷ್ಟು ಖುಷಿ ಆದ್ರು ಅಂದ್ರೆ ಇರೋ ಅಲ್ಲೆಲ್ಲ ಎಲ್ಲ ಕಲಾವಿದ್ರು ಹೇಳ್ತಾ ಇದ್ರು ನೋಡ್ರ ಅವ್ ಭಾವ ತುಂಬಿ ಹಾಡ್ತಾ ಇದ್ದಾನೆ ಅದರಲ್ಲಿ ಒಂದು ಶಕ್ತಿ ತುಂಬಿದಾನೆ ಅದಕ್ಕೆ ನೀವೆಲ್ಲರೂ ಅಭಿನಯಿಸಿದೆಯಲ್ಲ ಅದು ನಿಮ್ಗೆ ಒಂದು ಸವಾಲು ಅಂತ ಹೀಗೆ ಸವಾಲನ್ನು ಸ್ವೀಕರಿಸಿ ಎಷ್ಟು ನಾಟಕಗಳಿಗೆ ಸಂಗೀತ ಖಂಡಿತ ಅದಕ್ಕೆ ಲೆಕ್ಕಗಳಿಲ್ಲ ಮುಖ್ಯವಾದಂಥವು ಆಮ್ರಪಾಲಿ ಸೋರು ತಿಹುದು ಮನೆ ಮಳೆಗೆ ಬೆರಳಿಗೆ ಕೊರಳ್ ಕಾತಾಚಿ ಕಥಾರಂಗ ಅಲಿಬಾಮ ಮತ್ತು ನಲವತ್ತು ಮಂದಿ ಕಳ್ಳರು ಇತ್ತೀಚೆಗೆ ಒಂದು ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ಆಧುನಿಕ ಗೋವು ಅದು ನಮ್ಮ ಗೋವಿನ ಹಾಡು ಬರುತ್ತಲ್ಲ ಅದು ಇತ್ತೀಚೆಗೆ ಒಂದು ಮಾಡಿರುವಂಥದ್ದು ಸುಮಾರು ಒಟ್ಟು ಅಂತಂದ್ರೆ ನೂರು ನೂರ ಅರವತ್ತರ ಮೇಲ್ಪಟ್ಟು ನಾಟಕಗಳಿಗೆ ನಾನು ಸಂಗೀತವನ್ನು ನಿರ್ದೇಶನ ಮಾಡಿದ್ದೇನೆ ಇತ್ತೀಚೆಗೆ ಮಲೆಗಳಲ್ಲಿ ಮದುಮಗಳು ಬಹಳ ದೊಡ್ಡ ಪ್ರಯೋಗ ಹೌದು ಇಡೀ ರಾತ್ರಿ ನಡೆಯುವ ಪ್ರಯೋಗ ಸಿ ಬಸಲಿಂಗಿ ಅವರ ನಿರ್ದೇಶನದಲ್ಲಿ ಅದಕ್ಕೂ ಕೂಡ ಹಂಸಲೇಖ ಅವರ ಜೊತೆ ತಾವಿದ್ರಿ ಹಂಸಲೇಖ ಸರ್ ಜೊತೆಗೆ ಇಡೀ ರಾತ್ರಿ ಆ ನಾಟಕದ ಸಂಗೀತ ಸಾಂಗತ್ಯವನ್ನು ವಹಿಸುವಂತ ಕೆಲಸನ ನಾನು ಮಾಡಿದೆ ಸರ್ ಮೊದಲಿಗೆ ಒಂದ್ ಎರಡು ಶೋ ನಮ್ಮ ಜೊತೆ ಕೂತ್ಕೊಂಡ್ರು ಆಮೇಲೆ ಇಡೀ ಜವಾಬ್ದಾರಿ ನನ್ನ ತಲೆ ಮೇಲೆ ಹಾಕ್ಬಿಟ್ಟು ಸರ್ ನೀನ್ ಮಾಡ್ತೀಯಾ ಮಾಡ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಹಂಸಲೇಖ ಸರ್ ಅವರಿಗೆ ಬೇರೆ ಬೇರೆ ಕಾರ್ಯಗಳು ಇರೋದ್ರಿಂದ ಒತ್ತಡ ಇರೋದ್ರಿಂದ ಅವ್ರ ಜೊತೆ ಕೂರ್ಲಿಕ್ಕೆ ಆಗಲಿಲ್ಲ ಇಡೀ ನಾಟಕದ ಜವಾಬ್ದಾರಿ ನನ್ನ ತಲೆ ಮೇಲೆ ಇತ್ತು ಬಸು ಸರ್ ಹೇಳ್ತಾರೆ ಈಗ ಇಲ್ಲ ತುಂಬ ಸಮರ್ಥವಾಗಿ ನಿರ್ವಹಿಸಿದೆ ಅಂತ ಬಸು ಸರು ಕೂಡ ಅದನ್ನ ಹೇಳಿದ್ದಾರೆ ಅದು ಒಂದು ರೀತಿಯ ವಿಶೇಷವಾದ ಅನುಭವ ನನಗೆ ಮೂರು ಮೂರು ಗಂಟೆಗಳ ಕಾಲ ನಾಟಕಕ್ಕೆ ಸಂಗೀತ ನಿರ್ದೇಶನ ಮಾಡಿ ಆ ಮೂರು ಮೂರು ಗಂಟೆ ನೋಡೋದಕ್ಕೂ ಯಾಕೆಂತಂದರೆ ಒಂದು ಸಣ್ಣ ಮಿಸ್ಟೇಕ್ ನಮ್ಮ ಕಡೆಯಿಂದ ಆದರೆ ಇಡೀ ನಾಟಕ ಕೆಟ್ಟು ಹೋಗುವಂಥ ಪರಿಸ್ಥಿತಿ ಇರುತ್ತೆ ಆದರೆ ಇಡೀ ರಾತ್ರಿ ನಿದ್ದೆಗೆಟ್ಕೊಂಡು ಒಂಬತ್ತು ಗಂಟೆಗಳ ಕಾಲ ನಿದ್ದೆಗೆಟ್ಕೊಂಡು ಅದು ಸಿಚ್ಯುವೇಷನ್ಗಳನ್ನ ನೋಡಿ ಯಾವ್ಯಾವ ಹಾಡು ಬಂದು ಏನು ಯಾವ್ಯಾವ ಟೈಮಲ್ಲಿ ಬರಬೇಕು ಅನ್ನೋದನ್ನು ಡಿಫ್ರೆಂಟ್ ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ ಅದು ನಾಟಕದ ಮುಖಾಂತರ ಇಡಿಯಾಗಿ ಪ್ರೇಕ್ಷಕ ಗಿಡವನ್ನು ಖಂಡಿತ ಆಕರ್ಷಿಸಬೇಕು ಹಿಡಿದಿಟ್ಕೊಳ್ಬೇಕು ಹಿಡಿದಿಟ್ಕೋಬೇಕು ಅದು ಹೇಗಿತ್ತು ಮಲೆಗಳಲ್ಲಿ ಮದ್ಮಿತ್ತು ಅಂದರೆ ಶನಿವಾರ ಭಾನುವಾರ ಬಂದ್ಬಿಟ್ರೆ ನಮಗೂ ಕೂತ್ಕೊಳ್ಳಿಕ್ಕೆ ಜಾಗ ಜಾಗಲಿಲ್ಲ ಆ ಗಲಾಟೆ ಇದ್ರ ಮಧ್ಯೆ ಆ ಡೈಲಾಗ್ಗಳನ್ನ ಕೇಳಿಸಿಕೊಂಡು ನಾವು ಏನು ಹಾಡಬೇಕು ಏನು ಮಾಡಬೇಕು ಅನ್ನೋದನ್ನು ಕೂಡ ಒಂದು ದೊಡ್ಡ ಸವಾಲಾಗಿತ್ತು ನಂತರ ವಚನ ಸಂಗೀತದ ಮೂಲಕ ಇಡೀ ನಾಡಿನಾದ್ಯಂತ ಒಂದಷ್ಟು ಪ್ರಯೋಗಗಳನ್ನು ಮಾಡಿದ್ರಿ ಕಾರ್ಯಕ್ರಮಗಳನ್ನ ಕೊಟ್ಟ್ರಿ ಸುಗಮ ಸಂಗೀತದ ಹಾಡುಗಳು ಒಟ್ಟು ತದನಂತರ ನಾನು ಹಾಗೆ ಒಂದು ಆರೇಳು ವರ್ಷಗಳ ನಂತರ ನೀವು ಸಾಣೆಹಳ್ಳಿ ಮಠದಿಂದ ಹೊರಗಡೆ ಬಂದಿರಿ ಹೌದು ಕಾರಣ ಕಾರಣ ಅಂದರೆ ನನಗೆ ಸರ್ಕಾರಿ ಶಿಕ್ಷಕನಾಗೆ ಕೆಲಸ ಸಿಕ್ಕಿದ್ದು ಮುಖ್ಯ ಕಾರಣ ಬಿಟ್ಟು ಬರುವಂಥ ಪರಿಸ್ಥಿತಿ ನನಗೆ ಆಯಿತು ನಾನು ಅಲ್ಲಿಗೂ ಸ್ವಾಮೀಜಿಯವರಿಗೆ ಕೇಳಿದೆ ಬುದ್ಧಿ ನನಗೆ ಒಂದು ಕೆಲಸ ಕೊಟ್ಟರೆ ಖಂಡಿತವಾಗ್ಲೂ ಇಲ್ಲೇ ಇದ್ಕೊಂಡು ಮಾಡ್ಕೊಂಡು ಹೋಗ್ತೀನಿ ಅಂತ ನೋಡೋಣಪ್ಪ ನೋಡೋಣಪ್ಪ ಅಂತ ಇದ್ದವು ಸೊ ಸರ್ಕಾರಿ ಕೆಲಸ ಅಷ್ಟು ಸುಲಭವಾಗಿ ಸಿಗಲ್ಲ ಆ ಕಾರಣಕ್ಕೋಸ್ಕರ ನನಗೂ ಜೀವನ ಇತ್ತು ದುಡಿಯೋ ಛಲ ಇತ್ತು ಏನಾದರೂ ಒಂದು ಹೆಸರು ಮಾಡಬೇಕನ್ನೋ ಇದಿತ್ತು ಆ ಕಾರಣಕ್ಕೋಸ್ಕರ ಸರ್ಕಾರಿ ಕೆಲಸ ಸಿಕ್ತು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಸಾಣೇಹಳ್ಳಿ ಮಠನ ಬಿಟ್ಟು ಸರ್ಕಾರಿ ಸೇವೆಗೆ ಬಂದು ಸೇರಿಕೊಂಡು ಇವತ್ತು ಸರ್ಕಾರಿ ಆದರೂ ನಿಮಗೆ ಏನು ನಿಮಗೆ ಒತ್ತಾಸೆಯಾಗಿ ನಿಂತಂಥ ಆ ಶ್ರೀಮಠಗಳನ್ನು ಕೃತಜ್ಞತೆಯಿಂದ ನೆನೆಸ್ಕೊಳ್ತೀನಿ ಖಂಡಿತ ಇವತ್ತಿಗೂ ನಾನು ಅವರಿಗೆ ಎಲ್ಲ ನನ್ನನ್ನ ಬೆಳೆಸಿರುವಂಥ ಎಲ್ಲ ಶ್ರೀಮಠಗಳು ರಾಜ್ಯಾದ್ಯಂತ ಅನೇಕ ಮಠ ಮಾನ್ಯಗಳು ನನ್ನನ್ನು ಬೆಳೆಸಿದ್ದಾರೆ ಇವತ್ತು ಸಿದ್ದರಾಮ ಅಂತಂದರೆ ಬೆಳೆದಿರೋದೇ ಮಠಗಳಲ್ಲಿ ನನಗೆ ಕೃತಜ್ಞತೆಯಿಂದ ನಾನು ಎಲ್ಲ ಮಠಗಳನ್ನೂ ನೆನೆಸ್ಕೊತೀನಿ ಆದರೆ ಇವತ್ತು ಎಲ್ಲ ಮಠಗಳ ಹೆಸರಿಳಿಕೆ ಹೇಳಲಿಕ್ಕೆ ಆಗದೆ ಹೋದ್ರೂ ನನಗೆ ಸಂಪೂರ್ಣವಾಗಿ ಬೆಂಬಲಿಸಿದಂತಹ ಸಂಪೂರ್ಣವಾಗಿ ನೀರಿರದಂತಹ ಎಲ್ಲ ಮಠಗಳಿಗೂ ನಾನು ಇವತ್ತಿಗೂ ನಾನು ಕೃತಜ್ಞನಾಗಿದ್ದೇನೆ ಶ್ರೀಮಠದಿಂದ ಬೆಳೆದ ಗಾಯಕ ಆದರೂ ಕೂಡ ಈಗ ಜನರ ಮಧ್ಯೆ ಇರುವಂತಹ ಗಾಯಕರಾಗಿದ್ದಾರೆ ಅಷ್ಟರ ಮಟ್ಟಿಗೆ ನಿಮಗೆ ಒಂದು ಜನಮನ್ನಣೆ ಸಿಕ್ಕಿದೆ ಇಲ್ಲಿ ಬಂದ ನಂತರ ಮುಖ್ಯವಾಗಿ ಸಿಕ್ಕಂತ ವೇದಿಕೆಗಳು ನನಗೆ ಯಾಕೆ ಅದನ್ನು ಕೇಳ್ತೀನಿ ಅಂತಂದ್ರೆ ಎಲ್ಲ ಒಂದು ಕಡೆ ಚೆನ್ನಾಗಿರೋರಿಗೆ ಅವಕಾಶಗಳು ಸಿಗೋದು ಸ್ವಲ್ಪ ಕಷ್ಟ ಸ್ಪರ್ಧೆ ಇದೆ ಏನೇನೋ ನಡೆಯುತ್ತೆ ಇಂತಹ ಸಂದರ್ಭದಲ್ಲಿ ಅಂಗವೈಕಲ್ಯತೆ ಇದೆ ಇವರಿಗೆ ಕೊಡಬೇಕಾ ಬೇಡವಾ ಅಥವಾ ಕೊಟ್ಟರು ಒಂದು ಅನುಕಂಪದ ಆಧಾರದ ಮೇಲೆ ಈ ಕಾಣ್ತಾ ನನಗೆ ಗೊತ್ತಿರೋ ಹಾಗೆ ಇವನೊಬ್ಬ ಅಂಗವಿಕಲ ಇವನಿಗೆ ಅವಕಾಶ ಕೊಡಬೇಕು ಅಂತ ಯಾರು ಕೂಡ ನನಗೆ ಅನುಕಂಪದ ಮೇಲೆ ಕಾರ್ಯಕ್ರಮಗಳನ್ನ ಕೊಡೋದಿಲ್ಲ ಇಲ್ಲ ಇವನು ಸಮರ್ಥವಾಗಿ ನಿಭಾಯಿಸ್ತಾನೆ ಒಳ್ಳೊಳ್ಳೆ ಕಾರ್ಯಕ್ರಮ ಕೊಡ್ತಾನೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲರೂ ನನ್ನನ್ನು ಇವತ್ತು ಕರೀತಾರೆ ಹೊರತು ಕಾರ್ಯಕ್ರಮಗಳಿಗೆ ಅನುಕಂಪದ ಆಧಾರದ ಮೇಲೆ ಅಂತ ಯಾವ ಕಾರ್ಯಕ್ರಮಗಳು ನನಗೆ ಇಲ್ಲಿವರೆಗೂ ಬಂದಿಲ್ಲ ಸುಮಾರು ಕಾರ್ಯಕ್ರಮಗಳು ನೀವು ಹೇಳಿದಾಗೆ ಸ್ಪರ್ಧಾತ್ಮಕವಾದ ಈ ಜಗತ್ತಿನಲ್ಲಿ ಸ್ಪರ್ಧೆ ಇರೋದ್ರಿಂದ ಕಷ್ಟ ದೊಡ್ಡ ದೊಡ್ಡ ವೇದಿಕೆಗಳು ಸಿಗೋದು ತುಂಬಾನೇ ಕಷ್ಟ ಹಾಗಾಗಿ ನನಗೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮೊದಲು ಸಿಗ್ತಾ ಇರಲಿಲ್ಲ ಇತ್ತೀಚೆಗೆ ಒಂದು ಎರಡು ಮೂರು ವರ್ಷದ ಕೆಳಗಡೆ ಹಂಪಿ ಉತ್ಸವ ರನ್ನ ಉತ್ಸವ ಚಾಲುಕ್ಯ ಉತ್ಸವ ಹೀಗೆ ಸರ್ಕಾರದಿಂದ ನಡೆಯುವಂಥ ಎಲ್ಲ ಉತ್ಸವಗಳನ್ನೂ ಕೂಡ ಅವಕಾಶ ಸಿಕ್ಕಿದೆ ಇನ್ನೊಂದು ಒಂದು ಮುಂದುವರೆಸನ್ನ ಭಾವ ತುಂಬಿ ಅಚ್ಚುಮೆಚ್ಚಿನ ಭಾವಗೀತೆ ಜಿ ಎಸ್ ಶಿವರುದ್ರಪ್ಪನವರ ಭಾವಗೀತೆ ಸಿ ಯಶ್ವತ್ ರಾಗ ಸಂಯೋಜನೆಯ ಭಾವಗೀತೆ ನನ್ನ ತುಂಬ ಕಾಡಿದಂತ ಭಾವಗೀತೆ ಕಡಲಿಗೆ ಹಂಬಲಿಸಿದೆ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣಬಲ್ಲೆನೆ ಒಂದು ದಿನ ಕಡಲನ್ನು ಕೂಡಬಲ್ಲೆನೆ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿನ ಮೊರೆತದ ಜೋಗುಳ್ಳ ಒಳಗಿವಿಗಿಂದು ಕೇಳುತ್ತಿದೆ ನನ್ನ ಕಲ್ಪನೆಯು ತನ್ನ ಕಡಲನೇ ಚಿತ್ರಿಸಿ ಚಿಂತಿಸಿ ಸುಯುತ್ತಿದೆ ಎಲ್ಲಿರುವುದೋ ಅದು ಅದು ನೋಡಬಲ್ಲೆನೆ ಒಂದು ದಿನ ಅದರೊಳು ಕರಗಲ್ಲಾರನೆ ಒಂದು ದಿನ ನೋಡಬಲ್ಲೆನೆ ಒಂದು ದಿನ ಅದರೊಳು ಕರಗಲ್ಲಾರನೆ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಧನ್ಯವಾದಗಳು ವೀಕ್ಷಕರ ಪರವಾಗಿ ಬಹಳ ಸೊ ಭಾವ ತುಂಬಿನೇ ಹಾಡಿದಿರಿ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ ಧನ್ಯವಾದಗಳು ಸರ್ ಸಿನಿಮಾ ರಂಗ ಅದರ ಪ್ರವೇಶ ಹೇಗಾಯಿತು ಅವಕಾಶ ಹೇಗೆ ಅದಕ್ಕೆ ಬಂತು ಅದಕ್ಕೂ ಕೂಡ ಸಾಣೆಹಳ್ಳಿ ಮಠನೇ ಕಾರಣ ನಾನು ಅಲ್ಲಿ ನಾಟಕಗಳಿಗೆ ಸಂಗೀತ ನಿರ್ದೇಶನ ಮಾಡೋದ್ರ ಜೊತೆಗೆ ಸಣ್ಣ ಪುಟ್ಟ ಪಾತ್ರಗಳನ್ನ ಕೂಡ ನಾನು ಅಲ್ಲಿ ನಿರ್ವಹಿಸ್ತಾ ಇದ್ದೆ ವಿಶ್ವಬಂಧ ಮರಳು ಸಿದ್ಧ ಅನ್ನೋ ಒಂದು ನಾಟಕದಲ್ಲಿ ಒಂದು ಜಾತ್ರೆಯ ಸೀನಲ್ಲಿ ಒಂದು ಸಣ್ಣ ಪಾತ್ರವನ್ನು ಮಾಡ್ತಾ ಇದ್ದೆ ಸರ್ ನಾಗ್ತೇಳಿ ಚಂದ್ರಶೇಖರ್ ಸರ್ ಅವರ ಸ್ವಂತ ಊರಲ್ಲಿ ಒಂದು ಹೊಸ ರಂಗಮಂದಿರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಸಾಣೆಹಳ್ಳಿಯ ನಾಟಕಗಳು ಪ್ರದರ್ಶನ ಬೆರಳಿ ಕುರುಳು ನಾಟಕನ ನೋಡಿ ಇರಲಿ ವಿಶ್ವವನ್ನು ಮರಳು ಸಿದ್ಧ ನಾಟಕದ ನೋಡಿದ ಮೇಲೆ ಸ್ವಲ್ಪ ದಿನ ಆದ ಮೇಲೆ ನಾಗ್ತೇಳಿ ಸರ್ ನನಗೆ ಕರೆ ಮಾಡಿದ್ರು ಹೀಗೊಂದು ಸಿನಿಮಾದಲ್ಲಿ ಅವಕಾಶ ಇದೆ ಬರ್ತೀನಪ್ಪ ಅಂತ ಆಯ್ತು ಸರ್ ನಾನು ಹೀರೋ ಯಾರು ಕೇಳಲಿಲ್ಲ ಯಾರು ನಟಿಸ್ತಾರೆ ಕೇಳಲಿಲ್ಲ ಏನಿಲ್ಲ ಆಯ್ತು ಸರ್ ಬರ್ತೀನಿ ಅವಕಾಶ ಸಿಕ್ಕಿದ್ರೆ ಸಾಕು ಸರಿ ಹೋದೆ ನಾಗ್ತೀಳಿ ಸರ್ ಜೊತೆಗೆ ಮಾತುಕತೆ ಆಯ್ತು ಮಾತಾಡ್ ಮಾತಾಡ್ ಮಲ್ಲಿಗೆ ಸರ್ ನಟ ಯಾರು ವಿಷ್ಣು ಸರ್ ನನ್ನ ಅತ್ಯಂತ ಪ್ರಿಯವಾದ ನಟರು ವಿಷ್ಣು ಸರ್ ಅವರು ನನ್ನ ಆಸೆ ಇದ್ದಿದ್ದು ಅಷ್ಟೇನೆ ನನ್ನ ಅತ್ಯಂತ ಪ್ರಿಯವಾದ ಪ್ರೀತಿಯ ನಟ ವಿಷ್ಣು ಸರ್ ಜೊತೆಗೆ ಒಂದು ಫೋಟೋ ತೆಗೆಸ್ಕೋಬೇಕು ಅನ್ನೋ ಒಂದೊಂದು ಆಸೆ ಇತ್ತು ಅಷ್ಟೇ ಆದ್ರೆ ಅವ್ರ ಜೊತೆ ಅಭಿನಯಿಸುವಂತಹ ಅವಕಾಶವನ್ನ ಶ್ರೀ ನಾಗ್ತೀಳಿ ಚಂದ್ರಶೇಖರ್ ಸರ್ ನನಗೆ ಕೊಟ್ರು ತುಂಬ ಅದ್ಭುತವಾಗಿ ಆ ಸಿನಿಮಾ ಮೂಡಿ ಬಂತು ಒಂದು ಹೊಸ ಇತಿಹಾಸವನ್ನೇ ಸೃಷ್ಟಿ ಮಾಡ್ತು ಮಾತಾಡ್ ಮಾತಾಡ ಮಲ್ಲಿಗೆ ನಾಟಕ ಹೋರಾಟದ ವಿರುದ್ಧ ಇದ್ದಂಥ ಒಂದು ಸಿನಿಮಾ ಅದು ಮುಗಿದು ಮೂರು ವರ್ಷ ಆದಮೇಲೆ ನೀನಾಸಂ ಸತೀಶ್ ಅವರು ಇವತ್ತು ಹೀರೋ ಆಗಿದ್ದಾರೆ ಅವರು ನನಗೊಂದು ದಿವಸ ಫೋನ್ ಮಾಡಿದ್ರು ಸಿದು ಒಂದು ಸಿನಿಮಾ ಇದೆ ಮಾಡ್ತೀಯ ಯಾರು ಡೈರೆಕ್ಟ್ರು ಸೂರಿ ಸರ್ ನನಗೆ ಸೂರಿ ಸರ್ ಅವರು ಯಾರು ಅಂತ ಗೊತ್ತಿರಲಿಲ್ಲ ಆಗ್ತಾನೆ ದುನಿಯಾ ಒಂದು ದೊಡ್ಡ ಯಶಸ್ಸನ್ನು ಕಂಡಿತ್ತು ಸೂರಿ ಅಂದ ತಕ್ಷಣ ನನಗೆ ಗೊತ್ತಾಗಲಿಲ್ಲ ಯಾರು ಅಂತ ಒಂದಿನ ಸೂರಿ ಸರೇ ನನಗೆ ಫೋನ್ ಮಾಡಿದ್ರು ಈ ಯಾವತ್ತು ಬರ್ತೀರಾ ಅಂತ ಸರಿ ಒಂದು ದಿವಸ ಹೋಗ್ಬಿಟ್ಟು ಸೂರಿ ಸರ್ ಜೊತೆಗೆ ಮಾತಾಡಿದೆ ದುನಿಯಾ ಸೂರಿ ಸರ್ ಜೊತೆಗೆ ಕೆಲಸ ಮಾಡೋದು ಅಂದರೆ ತುಂಬ ಸಂತೋಷ ರಾಜ್ಕುಮಾರ್ ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೋಬೇಕು ಅಂತಿದ್ದೆ ನಾನು ಡಾಕ್ಟರ್ ರಾಜಣ್ಣ ಅವ್ರ ಜೊತೆಗೆ ಆದರೆ ಅವ್ರ ಮಗನ ಜೊತೆ ಅಭಿನಯಿಸುವಂಥ ಅವಕಾಶ ಸಿಕ್ಕಿದ್ದು ಆ ದೇವರ ಕೃಪೆನೆ ಜಾಕಿ ಚಿತ್ರದಲ್ಲಿ ಜಾಕಿ ಚಿತ್ರದಲ್ಲಿ ಮಾತಾಡ್ ಮಲ್ಲಿಗೆ ಚಿತ್ರಕ್ಕಿಂತ ಜಾಕಿ ನನಗೆ ಹೆಚ್ಚು ಹೆಸರನ್ನ ತಂದು ಕೊಡ್ತು ಮಾತಾಡ್ ಮಲ್ಲಿಗೆ ಚೆನ್ನಾಗಿತ್ತು ಸಿನಿಮಾ ಚೆನ್ನಾಗಿತ್ತು ನನ್ನ ಪಾತ್ರ ಇ ಜನಕ್ಕೆ ಇಷ್ಟ ಆದ್ರೂ ಅಷ್ಟು ಗುರುತಿಸುವಂತಹ ಪಾತ್ರ ಆಗಿರಲಿಲ್ಲ ಅದು ಆದರೆ ವಿಷ್ಣು ಸರ್ ಜೊತೆ ಜೊತೆಗೇನೆ ಇದ್ದಂಥ ಪಾತ್ರ ಆದ್ರೂ ಅಷ್ಟೊಂದು ರೆಕಗ್ನೈಸ್ ಸಿಗಲಿಲ್ಲ ಆ ಪಾತ್ರಕ್ಕೆ ಆದರೆ ಜಾಕಿ ಅದ್ಭುತವಾದ ಹೆಸರನ್ನ ನನಗೆ ತಂದುಕೊಡ್ತೀವಿ ಇವತ್ತಿಗೂ ಎಲ್ಲೇ ಹೊರಗಡೆ ಹೋದ್ರೂ ಜಾಕಿ ಸಿದ್ದರಾಮ್ ಅಲ್ವಾ ಅಂತ ಕೇಳ್ತಾರೆ ಅದಾದ ಮೇಲೆ ಲಕ್ಷ್ಮಿ ಚಿತ್ರದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದೆ ಅದಾದ ಮೇಲೆ ಇನ್ನೊಂದು ತೆರೆ ಕಾಣದ ಚಿತ್ರ ಮೇಸ್ತ್ರಿ ಅಂತ ಹೇಳ್ಬಿಟ್ಟು ಸೊ ಅದು ಅದರಲ್ಲಿ ತುಂಬಾ ಜಾಸ್ತಿನೇ ಇದೆ ಅದು ಯಾವತ್ತು ತೆರೆ ಕಾಣುತ್ತೋ ಗೊತ್ತಿಲ್ಲ ನೋಡ್ಬೇಕು ನಿರೀಕ್ಷೆ ನಿರೀಕ್ಷೆ ಇರಲಿಲ್ಲ ಯಾವುದೋ ಸಿನಿಮಾದಲ್ಲಿ ನಟನೆ ನನಗೆ ನಟನೆಗಿಂತ ಸಿನಿಮಾಗಳಲ್ಲಿ ಹಾಡಬೇಕು ಅನ್ನೋ ಹಂಬಲ ಇವತ್ತಿಗೂ ಇದೆ ಇವತ್ತಿಗೂ ಇದೆ ಇಲ್ಲ ಅಂತ ಹೇಳಲ್ಲ ಹಾಡೋದ್ರ ಬದಲಿಗೆ ಅಭಿನಯ ಅವಕಾಶ ಸಿಕ್ತಲ್ಲ ಅಭಿನಯ ಮಾಡ್ತಾ ಮಾಡ್ತಾ ಹಾಡೋ ಅವಕಾಶ ತಗೊಳ್ಳೋಣ ಅಂತ ಅಂದ್ಕೊಂಡೆ ಆದರೆ ಎಲ್ಲೋ ಒಂದ್ ಕಡೆಗೆ ಅಭಿನಯ ನನ್ನನ್ನು ಅದರಿಂದನೂ ಹಿಂದೆ ತಳ್ಳಿತು ನನಗೆ ಕೆಲಸದ ಒತ್ತಡ ಇರೋದ್ರಿಂದ ಸರ್ಕಾರಿ ನೌಕರನಾಗಿರೋದ್ರಿಂದ ಒಂದು ಆದೇಶನೂ ಗೊತ್ತಿರಬೇಕು ತಮಗೆ ಸರ್ಕಾರಿಲಿ ಕೆಲಸದಲ್ಲಿರೋವರು ಸಿನಿಮಾ ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತೊಡಸ್ಕೋಬಾರ್ದು ಅನ್ನೋ ಒಂದು ಆದೇಶ ಇರೋದ್ರಿಂದ ನಾನು ಸಿನಿಮಾ ರಂಗದಿಂದ ಹಿಂದೆ ಉಳ್ಕೊಂಡಿದ್ದೀನಿ ಹಾಡಬೇಕನ್ನೋ ಹಂಬಲ ಇವತ್ತಿಗೂ ಇದೆ ಅವಕಾಶಗಳಿಗೂ ಕೊರತೆ ಇಲ್ಲ ಕೊರತೆ ಇಲ್ಲ ಕಾಯ್ತಾ ಇದ್ದೀನಿ ಇತ್ತೀಚೆಗೆ ಒಂದು ರಸ್ಪುರಿ ಅನ್ನೋ ಒಂದು ಸಿನಿಮಾಗೆ ಒಂದು ಐಟಮ್ ಸಂಗ್ರಹ ಹಾಡಿದ್ದೀನಿ ಹ್ಞೂ ಹ್ಞೂ ಅಂದರು ಅದು ಈಡೇರ್ತಾ ಇಲ್ಲ ಈಡೇರಿ ಆ ಸೀನು ಈಡೇರಾಸಿನೂ ಈಡೇರಿಲ್ಲ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಈಡೇರ್ಲಿ ಅನ್ನುವಂಥ ಹಾರೈಕೆಗಳು ನಮ್ದು ಇದಾದ ನಂತರ ಜೊತೆ ಜೊತೆಗೇನೆ ಇದಾದ ನಂತರ ಅಲ್ಲ ಇದ್ರ ಜೊತೆ ಜೊತೆಗೇನೆ ಒಟ್ಟು ಜಾಗೃತಿ ಗೀತೆಗಳನ್ನ ಪ್ರಸ್ತುತಪಡಿಸುವಂತ ಒಂದು ಅವಕಾಶ ಸಿಗ್ತಿತ್ತು ನನ್ನ ಹೌದು ಸರ್ ಅದರಲ್ಲೂ ಬೊಮ್ತಾಯಿ ಬಳಗ ಅಂತ ಅಂದ್ರೆ ಇವತ್ತು ಇಡೀ ರಾಜ್ಯಾದ್ಯಂತ ಈ ಈ ಒಂದು ಅವಕಾಶ ಕೊಡಬೇಕು ಕರಿಬೇಕು ಅಂತ ಇವ್ರ ನಾನು ಸಾಣೆಹಳ್ಳಿ ಮಠವನ್ನು ಮಧ್ಯದಲ್ಲಿ ಒಂದು ಬಿಟ್ಟು ಬೆಂಗಳೂರಲ್ಲಿ ನೆರೆ ನೆಲೆ ಊರಬೇಕು ಅಂತ ಬಿಟ್ಬಿಟ್ಟು ಬಂದಿದ್ದೆ ಆ ಸಮಯದಲ್ಲಿ ನನ್ನ ಕಜಿನ್ ಸಿಸ್ಟ್ರೊಬ್ಬಳು ದೊಡ್ಡಬಳ್ಳಾಪುರದ ಆಕ್ಸ್ಫಾಮ್ ಸ್ವ ಸ್ವರಾಜಲ್ಲಿ ಕೆಲಸ ಮಾಡ್ತಾಯಿದ್ರು ಆ ಟೈಮಲ್ಲಿ ತಾವು ಇದ್ರೆ ಕೂಡ ಒಂದು ಜನ ಜಾಗೃತಿ ಸಂಚಲನ ಕಾರ್ಯಕ್ರಮನ ಮಾಡಬೇಕು ಅಂತ ನೀರು ಮತ್ತು ಪರಿಸರದ ಬಗ್ಗೆ ಜನಾರ್ದನ್ ಅವರು ಸೊ ನನಗೆ ಅಲ್ಲಿಗೆ ನಮ್ಮ ಅಕ್ಕ ಇರೋದ್ರಿಂದ ನನಗೆ ಅಲ್ಲಿ ಬರಲಿಕ್ಕೆ ಅವಕಾಶ ಸಿಕ್ತು ಸೊ ಹತ್ತ ನಿಮ್ಗೆ ಗೊತ್ತಿರೋ ಹಾಗೆ ಒಂದು ವಾರನೂ ಹದಿನೈದು ದಿವಸವೂ ನಾವು ಅಲ್ಲಿ ಒಟ್ಟಿಗೆ ಇದ್ದು ಸೊ ಆ ಮೂಲಕ ಜಾಗೃತಿ ನನಗೆ ಅಲ್ಲಿವರೆಗೂ ಜಾಗೃತಿ ಗೀತೆಗಳಂದ್ರೆ ಏನು ಅದು ಹೇಗೆ ಖಂಡಿತ ಗೊತ್ತಿಲ್ಲ ಅದಕ್ಕೂ ಮುಂಚೆ ಸಾಣೆಹಳ್ಳಿಯಲ್ಲಿ ಜನಸಂಸ್ಕೃತಿ ಜಾತ ಮತ್ತು ಜನಾಧಿಕಾರ ಜಾತ ಅಂತ ಮಾಡಿದ್ರು ನಾನು ಹೆಚ್ಚು ಆಗಿರ್ಲಿಲ್ಲ ನೋಡಿದ್ದೆ ಅಷ್ಟೇ ಬೀದಿ ನಾಟಕಗಳು ಮತ್ತೆ ಜಾಗೃತಿ ಗೀತೆಗಳನ್ನು ಕೇಳಿದ್ದೆ ಎರಡು ಮೂರು ನಮ್ಮ ಕಾರ್ಯಕ್ರಮಗಳಲ್ಲೂ ಹಾಡ್ತಾ ಇದ್ವಿ ಆದ್ರೆ ಸಂಪೂರ್ಣವಾಗಿ ಜಾಗೃತಿ ಗೀತೆಗಳಲ್ಲಿ ತೊಡಕೊಂಡಿದ್ದು ನಾನು ದೊಡ್ಡಬಳ್ಳಾಪುರಕ್ಕೆ ಬಂದ್ಮೇಲೆ ದೊಡ್ಡಬಳ್ಳಾಪುರ ಸ್ವರಾಜ್ ಸಂಸ್ಥೆಯಲ್ಲಿ ಹತ್ತತ್ರ ಹದಿನೈದು ದಿವಸ ಅದ್ರ ಜೊತೆಗಿದುಕೊಂಡು ನಾವು ನೀವು ಎಲ್ಲ ಒಟ್ಟಿಗೆನೆ ತಿರುಗಾಟ ಮಾಡಿ ಹಳ್ಳಿ ಹಳ್ಳಿಗೂ ಹೋಗಿ ಹಾಡೋದ್ರ ಮೂಲಕ ಜಾಗೃತಿ ನನಗೆ ಅವಾಗ ಅನ್ನಿಸ್ತು ಯಾಕೆ ಈ ಗೀತೆಗಳ ಮೂಲಕ ನಾವು ಕೂಡ ಬೇಗ ನಾವು ಜನರ ಮಧ್ಯಕ್ಕೆ ಹೋಗ್ತೀವಿ ಜಾಗೃತಿ ಗೀತೆಗಳಿಂದ ಕಾರ್ಯಕ್ರಮಕ್ಕೆ ಕೊಡೋದ್ರಿಂದ ಒಂದು ವೇದಿಕೆ ಮೇಲೆ ನಾವು ಗಾಯಕರಿರ್ತೀವಿ ಇನ್ಸ್ಟ್ರೂಮೆಂಟ್ನವರೆಲ್ಲ ಜೊತೆಗಿರ್ತಾರೆ ಆದರೆ ಜಾಗೃತಿ ಗೀತೆಗಳನ್ನ ನಾವು ಜನರ ಮಧ್ಯದಲ್ಲಿ ನಿಂತ್ಕೊಂಡು ಹಾಡೋದ್ರಿಂದ ಬೇಗ ನಾವು ಜನರಿಗೆ ರೀಚ್ ಆಗ್ತೀವಿ ಅದಲ್ಲದೆ ನನಗೆ ಅನಿಸೋದು ಎಲ್ಲ ಒಂದು ಕಡೆ ಶಾಸ್ತ್ರೀಯವಾದಂಥ ಒಂದು ಸೀಮಿತ ಇದರಲ್ಲಿ ಚೌಕಟ್ಟಲ್ಲಿ ನೀವು ಹೌದು ಜಾಗೃತಿ ಗೀತೆಗಳಿಗೆ ಯಾವುದೇ ಸೀಮಿತ ಚೌಕಟ್ಟಿ ಜನಪದ ಗೀತೆಗಳು ಹೇಗೋ ಹಾಗೇನ ಜಾಗೃತಿ ಗೀತೆಗಳು ಈಗ ಶಾಸ್ತ್ರೀಯ ಸಂಗೀತ ಆಗಿರ್ಬೋದು ಸುಗಮ ಸಂಗೀತ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಗೀತೆಗಳನ್ನ ತಗೊಂಡ್ರೆ ಒಂದು ಚೌಕಟ್ಟು ಅಂತ ಇರುತ್ತೆ ಒಂದು ವೇದಿಕೆ ಬೇಕಾಗುತ್ತೆ ವೇದಿಕೆ ಬೇಕಾಗುತ್ತೆ ವಾದ್ಯಗಾರ ಸಹ ವಾದ್ಯಗಾರ ಇರಬೇಕು ಆದ್ರೆ ಜಾಗೃತಿ ಗೀತೆಗಳಿಗೆ ಯಾವ ವೇದಿಕೆನೂ ಬೇಡ ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡು ಕೂಡ ಹಾಡಿ ನಾವು ಜನರನ್ನ ಸೆಳ್ಕೊಳ್ಳುವಂತ ಶಕ್ತಿ ಇದೆ ಅದಕ್ಕೆ ಆ ಶಕ್ತಿಯನ್ನು ನೆಲೆಸಿಕೊಳ್ತಾ ಒಂದು ಗೀತೆ ಖಂಡಿತ ನೀರೆಂಬುದು ಬಯಸಿದಾಗಲೆಲ್ಲ ಸಿಗುವ ಮಾಯಾ ವಸ್ತುವಲ್ಲ ನೀರೆಂಬುದು ಬಯಸಿದಾಗಲೆಲ್ಲ ಸಿಗುವ ಮಾಯಾ ವಸ್ತುವಲ್ಲ ಬೇಕಾ ಬಿಟ್ಟಿ ಬಳಸಿದರೆ ಕುಡಿಯಲು ನೀರಿರದೆ ಬೇಕಾ ಬಿಟ್ಟಿ ಬಳಸಿದರೆ ಕುಡಿಯಲು ನೀರಿರದೆ ಮಣ್ಣಾಗಿ ಹೋಗುವೆ ಅಣ್ಣ ನೀನು ಮಣ್ಣಾಗಿ ಹೋಗುವೆ ಅಣ್ಣ ನೀರೆಂಬುದು ಬಯಸಿದಾಗಲಿಲ್ಲ ಸಿಗುವ ವಸ್ತು ಅಲ್ಲ. ಮಳೆ ನೀರ ಇಂಗಿಸು ನಿಮಿತವಾಗಿ ಬಳಸು ಮಳೆ ನೀರ ಇಂಗಿಸು ನಿಮಿತವಾಗಿ ಬಳಸು ನೀರಿರದೆ ಹೊಲವುತ್ತಿದರೆ ನಣ್ಣ ನೀನು ನೀರಿರದೆ ಹೊಲವುತ್ತಿದರೆ ನಣ್ಣ ನೀರೆಂಬುದು ಬಯಸಿದಾಗಲೆಲ್ಲ ಸಿಗುವ ಮಾಯಾ ಅಲ್ಲ ಸಿಗುವ ಮಾಯಾ ವಸ್ತುವ ಆ ಎರಡು ಮಹಾಯುದ್ಧಗಳನ್ನ ಜಗತ್ತು ಕಂಡಿದೆ ಮೂರನೇ ಮಹಾಯುದ್ಧ ಆದ್ರೆ ನೀರಿಗಾಗಿ ಹಾಗಾಗಿ ಆ ಯುದ್ಧ ನಡಿಬಾರದು ಆದರೆ ಜನರು ಎಚ್ಚೆತ್ಕೊಳ್ಬೇಕಾಗುತ್ತೆ ಆ ಪ್ರಕೃತಿ ಕೊಟ್ಟಿರತಕ್ಕಂಥ ಮೂಲ್ಯ ಸಂಪತ್ತನ್ನ ಕಾಪಾಡಬೇಕು ಒಂದಷ್ಟು ಕೆಲಸ ಮಾಡಿದೆ ಆ ಜಾಗೃತಿ ಕೂಡ ನೀರಿನ ಸಂರಕ್ಷಣೆಗಾಗಿ ಜನರು ಒಂದಷ್ಟು ಮುಂದಾಗುವ ಆಲೋಚನೆಗಳಿಗೆ ತಯಾರು ಮಾಡಿದೆ ಅಂತ ಭಾವಿಸ್ತೀನಿ ಶಿಕ್ಷಕ ವೃತ್ತಿ ನಾನು ಹೊರ ನಿಂತು ನೋಡಿದಾಗ ದೂರದಿಂದ ನೋಡಿದಾಗ ಎಲ್ಲೋ ಒಂದು ಕಡೆ ಒಬ್ಬ ಪ್ರತಿಭಾವಂತ ಗಾಯಕನನ್ನ ನಿಮ್ಮ ವೃತ್ತಿ ಕಟ್ಟಾಕಿದೆಯೇನೋ ಅಂತ ಅನ್ನಿಸ್ತಾ ಇದೆ ಬೇರೆಯವ್ರಿಗೆ ಅನಿಸಿರ್ಬೋದು ಆದರೆ ನನಗೆ ಇವತ್ತಿನವ್ರಿಗೂ ಯಾವತ್ತೂ ಕೂಡ ವೃತ್ತಿ ನನ್ನನ್ನು ಕಟ್ಟಾಕಿವೆ ಅಂತ ನನಗೆ ಅನಿಸಿಲ್ಲ ಕಾರಣ ಏನು ಅಂತಂದ್ರೆ ನಾನೊಬ್ಬ ಗಾಯಕ ನನಗೆ ಒಂದು ದೊಡ್ಡ ದೊಡ್ಡ ಕಲಾವಿದರು ದೊಡ್ಡ ದೊಡ್ಡ ಸಂಗೀತಗಾರಗಳು ಈ ಪ್ರಪಂಚದಲ್ಲಿ ಆಗೋಗಿದ್ದಾರೆ ನಾಡಿನಲ್ಲಿ ಆಗೋಗಿದ್ದಾರೆ ಆದ್ರೆ ಅವರ ಹೆಸರು ಹೇಳುವಂತ ಕೆಲವೊಬ್ರು ಕೂಡ ನಮಗೆ ಸಿಗಲ್ಲ ಉದಾಹರಣೆಗೆ ನಾನು ಭೀಮಸೇನ್ ಜೋಶಿ ಅವ್ರನ್ನ ಉದಾಹರಣೆ ಕೊಡ್ತೀನಿ ಭೀಮಸೇನ್ ಜೋಶಿ ಅವರು ಮಹಾನ್ ಗಾಯಕ ಆದ್ರೆ ಇವತ್ತು ಅವ್ರನ್ನ ಹೆಸರು ಹೇಳುವಂತಹ ಒಬ್ಬ ಒಬ್ಬ ಶಿಷ್ಯನು ಕೂಡ ನಮ್ಗೆ ಸಿಗೋದಿಲ್ಲ ಆದ್ರೆ ನನ್ನ ಉದ್ದೇಶ ಏನು ಸಿದ್ದರಾಮ ಅನ್ನುವವನು ನಾಡಿನಾದ್ಯಂತ ಅಂದ್ರೆ ಈ ಪ್ರಪಂಚ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಇರಬೇಕು ಅನ್ನೋ ಉದ್ದೇಶನ ನಾನು ಇಟ್ಕೊಂಡಿರೋದು ನಾನು ಒಂದು ಸಂಸ್ಥೆನ ಹುಟ್ಟಾಕಿದ್ರು ಕೆಲವು ಮಕ್ಕಳಿಗೆ ಮಾತ್ರ ಸಂಗೀತ ಕಲಿಸಬೋದೇ ಹೊರತು ಆದ್ರೆ ನಾನು ಒಬ್ಬ ಒಂದು ಸರ್ಕಾರಿ ಸೇವೆಗೆ ಸೇರ್ಕೊಂಡಾಗ ಅಲ್ಲಿ ಬರುವಂತ ಅಷ್ಟು ಮಕ್ಕಳಿಗೆ ಕಲಿಸುವಂತ ಶಕ್ತಿ ಬ್ಯಾಚ್ ಬೈ ಬ್ಯಾಚ್ ಒಂದಾದ್ಮೇಲೆ ಒಂದು ಇಲ್ಲಿವರೆಗೂ ನಾನು ಹತ್ತತ್ರ ಐದು ಬ್ಯಾಚ್ ಕಲ್ತ್ ಹೋಗಿದ್ದಾರೆ ಆ ಐದು ಬ್ಯಾಚಲ್ಲಿ ಕನಿಷ್ಠ ಪಕ್ಷ ಅಂದ್ರು ಒಂದೊಂದು ಬ್ಯಾಚಲ್ಲಿ ಹತ್ತತ್ತು ಹುಡುಗರಾದರೂ ತಯಾರಿ ಆಗಿರ್ತಾರೆ ಅವರು ಮುಂದಿನ ತಮ್ಮ ವಿದ್ಯಾಭ್ಯಾಸನ ಅದರಲ್ಲೇ ಮುಂದುವರಿಸುವಂತವರು ಕೂಡ ಆಗಿರ್ತಾರೆ ಆ ಮೂಲಕ ನಾನು ಉಳ್ಕೋಬೇಕು ನಾನು ಹಾಡೋದ ಅವ್ರಗಳ ಮೂಲಕ ನಾನು ಉಳ್ಕೋಬೇಕು ಬರೀ ವೇದಿಕೆ ಕಾರ್ಯಕ್ರಮ ಕೊಟ್ಟರೆ ನಾನು ಒಬ್ಬ ಗಾಯಕ ಅಂತ ಗುರುತಿಸ್ತಾರೆ ಸಿದ್ದರಾಮ ಒಬ್ಬ ಗಾಯಕ ಅಂತ ಗುರುತಿಸ್ತಾರೆ ಆದ್ರೆ ಶಿಷ್ಯ ಪರಂಪರೆಯನ್ನ ಬೆಳೆಸ್ಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ನಾನು ಈ ವೃತ್ತಿಗೆ ಬಂದೆ ಅದು ನನ್ನ ಬಡತನಕ್ಕೆ ಅನಿವಾರ್ಯ ಆಗಿದ್ರು ಕೂಡ ಇವತ್ತು ನನಗೆ ಆ ತರದ ಯಾವುದೂ ತೊಂದರೆ ಇಲ್ಲ ಯಾಕಂದ್ರೆ ಕಾರ್ಯಕ್ರಮಗಳು ಸಿಗ್ತಾ ಇದ್ದಾವೆ ಮನೆ ಪರಿಸ್ಥಿತಿನೂ ಚೆನ್ನಾಗಾಗಿದೆ ನಾನು ಚೆನ್ನಾಗಿದ್ದೀನಿ ಸಂಗೀತ ನನ್ನನ್ನು ಆ ಮಟ್ಟಕ್ಕೆ ಇವತ್ತು ತಂದು ನಿಂತಿದೆ ಹಾಗಾಗಿ ಕೆಲವೊಬ್ಬರಿಗೆ ಅದು ಅನಿಸಿರುತ್ತೆ ಶಿಕ್ಷಕ ವೃತ್ತಿ ಅಥವಾ ಸರ್ಕಾರಿ ನೌಕರಿ ಅಂದ ನೌಕರಿ ಅನ್ನೋದು ಹಾಗಾಗಿ ಉಳಿದ ಕೆಲಸಗಳಿಗೆ ಪ್ರಯೋಗಶೀಲತೆಗಾಗ್ಲಿ ಸೃಜನಶೀಲತೆಗಾಗ್ಲಿ ಅದು ಕಟ್ ಹಾಕತ್ತೆ ಅನ್ನುವಂಥದ್ದು ಕೆಲವೊಬ್ಬರು ಇರುತ್ತೆ ನನಗೆ ಅನ್ಸೋ ಮಟ್ಟಿಗೆ ಅದು ಯಾವುದು ಕೂಡ ನನ್ನನ್ನು ಕಟ್ ಹಾಕಿ ಅದ್ರ ಮೂಲಕ ನಾನು ಇನ್ನೂ ಹೆಚ್ಚು ಹೆಚ್ಚು ಪ್ರಯೋಗಗಳನ್ನ ಮಾಡ್ತಾ ಇದ್ದೀನಿ ಯಾವ ರೀತಿ ಮಕ್ಕಳಿಗೆ ಕಲಿಸಿದ್ರೆ ಏನೇನ್ ಮಾಡಿದ್ರೆ ಹೇಗಾಗುತ್ತೆ ಅನ್ನೋದು ನಾನು ಕೂಡ ಕ್ರಿಯಾಶೀಲನಾಗಿದ್ದೀನಿ ಬರೀ ಕತೆ ಕವನ ಬರೀತಾ ಇದ್ದೀನಿ ಹೊಸ ಹೊಸ ರಾಗ ಸಂಯೋಜನೆಗಳನ್ನ ಮಾಡ್ತೇನೆ ಅಂದ್ರೆ ಆ ಆ ಮಕ್ಕಳ ಜೊತೆಗಿನ ಒಡನಾಟನೆ ನಿಮ್ಮನ್ನು ಇನ್ನೊಂದಷ್ಟು ಕೆಲಸಗಳಿಗೆ ಹಚ್ಚುತ್ತೆ ಇನ್ನೊಂದಷ್ಟು ಸೃಜನಶೀಲ ಚಟುವಟಿಕೆಗಳಿಗೆ ಹಚ್ಚುತ್ತೆ ಅನ್ನೋದ್ ಬಹಳ ದೊಡ್ಡ ಮಾತು ಇನ್ನು ಇದು ಪೋಲಿಯೋ ಅಟ್ಯಾಕ್ ಆಗಿದೆ ಆವಾಗ ಅದರಿಂದ ನಿಮಗೆ ಕುಟುಂಬಕ್ಕೆ ಹೊರೆ ಅನ್ನುವಂಥ ಭಾವನೆ ತುಂಬ ಜನಕ್ಕೆ ಇವತ್ತು ತಂದೆ ತಾಯಿಗಳಿಗಿದೆ ಅಥವಾ ಸಮಾಜದ ಬೇರೆ ಇರಬಹುದು ಇದನ್ನೆಲ್ಲ ನೆನೆಸ್ಕೊಂಡಾಗ ಒಟ್ಟು ನಿಮಗೆ ಕುಟುಂಬ ನಿಮ್ಮ ಜೊತೆ ನಿಂತಹ ಸಂದರ್ಭವನ್ನು ಜ್ಞಾಪಿಸ್ಕೊಳ್ಳಿ ನಾನು ಮೂರು ವರ್ಷದ ಮಗು ಇದ್ದಾಗ ಇದು ಪೋಲಿಯೋ ಅಟ್ಯಾಕ್ ಆಯಿತು ಆದರೆ ನನ್ನ ಇಡೀ ಕುಟುಂಬಕ್ಕೆ ನಾನು ಇವತ್ತಿಗೂ ಕೂಡ ಚಿರಋಣಿ ಯಾವುದೇ ಕಾರಣಕ್ಕೂ ನನ್ನ ತಂದೆ ಹಿಂಜರಿಲಿಲ್ಲ ನನ್ನ ತಾಯಿ ಕೂಡ ಹಿಂಜರಿಲ್ಲ ನನಗೆ ನೆನಪಿರೋ ಹಾಗೆ ರಾತ್ರಿ ಎಲ್ಲ ನನ್ನನ್ನು ನನ್ನ ತಂದೆ ತಾಯಿ ಕಾದಿದ್ದಾರೆ ರಾತ್ರಿ ಎಲ್ಲ ನನಗೆ ಕಾಲ್ ಬೆಂಡ್ ಆಗಬಾರ್ದು ಅಂತ ಹೇಳ್ಬಿಟ್ಟು ರಾತ್ರಿ ಎಲ್ಲ ಚೀಲ ಹಾಕ್ಬಿಟ್ಟು ಆ ಟೈಮಲ್ಲಿ ಮುಂಚೆ ನನ್ಗೆ ನಡಿಯೋಕ್ಕೂ ಬರ್ತಾ ಇರಲಿಲ್ಲ ತೆಳ್ಕೊಂಡು ತೆಳ್ಕೊಂಡು ಓಡಾಡ್ತಿದ್ದೆ ಮಂಡಿ ಊರು ನಡಿತಾ ಇದ್ದೆ ಆಮೇಲೆ ನಮ್ಮ ತಂದೆಯವರು ನನಗೆ ಗೋಡೆ ಹಿಡ್ಕೊಂಡು ಅವರೇ ಗೋಡೆ ಹಿಡ್ಕೊಂಡು ಓಡಾಡು ನೀನು ಸಪೋರ್ಟ್ ತಗೊಂಡು ಓಡಾಡು 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 ನಾನು ಅವರು ನಾನು ನಡಿಬೇಕು ಅಂತ ಹೇಳ್ಬಿಟ್ಟು ಅವರು ಕಷ್ಟಪಟ್ಟು ನನಗೆ ನೆಡ್ಸ್ತಾ ಇದ್ರೆ ಹೊರತು ಯಾವತ್ತು ನನ್ನ ಮಗ ನಂಗೆ ಆಗಿದಾನೆ ಅಂತ ಅವ್ರು ಯಾವತ್ತೂ ಅನ್ಕೊಳಿಲ್ಲ ಇವತ್ತಿಗೂ ನನ್ನ ತಂದೆ ಹೇಳ್ತಾರೆ ಅವನಿಂದ ಇಡೀ ನಮ್ಮ ಮನೆತನ ಚೆನ್ನಾಗಾಯ್ತು ನಾವು ಚೆನ್ನಾಗಾದ್ವಿ ಅಂತ ಇವತ್ತು ನನ್ನ ತಂದೆ ಎಲ್ಲರ ಮುಂದೆ ಹೇಳ್ತಾರೆ ಹೇಳ್ಕೊಂತಿರ್ಗ ನಾನು ಯಾವತ್ತು ಹೊರೆ ಅಂತ ಅವ್ರಿಗನ್ಸಿಲ್ಲ ನಾನು ಬೇರೆ ಆ ಥರದ ಮಕ್ಕಳಿರುವಂತ ತಂದೆ ತಾಯಿಗಳಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಖಂಡಿತ್ವಾಗ್ಲೂ ನಮ್ಮಂಥವರು ಯಾರಿಗೂ ಬರೆಯಲ್ಲ ಅನುಕಂಪ ತೋರಿಸೋದ್ರ ಬದಲಿಗೆ ಅವ್ರಿಗೆ ಅವಕಾಶಗಳ್ನ ಕೊಟ್ಟರೆ ಹ್ಮ್ ಮತ್ತೆ ಅವ್ರಲ್ಲೇನು ಸೂಕ್ತವಾದಂತಹ ಪ್ರತಿಭೆ ಇದೆ ಗುರುತಿಸ್ಕೊಂಡ್ರೆ ಇಡೀ ಸಮಾಜಕ್ಕೆ ಅವ್ರ ಮಾದರಿಯಾಗಿ ಆಗ್ಲಿತ್ತು ಗೊತ್ತಾ ಎಸ್ ಎಸ್ ಇಡೀ ಸಮಾಜಕ್ಕೆ ಅವ್ರ ಮಾದರಿಯಾಗಿ ಆಗ್ಲಿತ್ತು ಹೇಗೆ ಆ ತಂದೆ ತಾಯಿಗಳು ಜೊತೆ ನಿಂತರು ಅಂದ್ರೆ ಆಗಿನ ನಿಮ್ಮ ಇದಕ್ಕೆ ಊರ್ಗೋಲ ಆದರು ಅವ್ರು ಈಗ ನಿಮ್ಗೆ ನೀವು ಒಂದು ಮುದ್ದಾದ ಮಗು ಇದೆ ಮುದ್ದಾದ ಹೆಂಡ್ತಿ ಇದ್ದಾರೆ ಅವ್ರು ಹೇಗೆ ನಿಜಕ್ಕೂ ನಾನು ಅದೃಷ್ಟವಂತ ಅಂತ ಹೆಂಡತಿ ಸಿಗೋಕೆ ನಾನು ಪುಣ್ಯ ಮಾಡಿರ್ಬೇಕು ಸಾಮಾನ್ಯವಾಗಿ ಕಲಾವಿದರಿಗೆ ಹೆಂಡತಿ ಸಿಕ್ಕಿದ್ರೆ ಕೆಲವು ಕೆಲವೊಬ್ಬರು ಆ ಕಲೆಯ ಹಿಂದೆಳೆಯುವಂತ ಧರ್ಮ ಸಂಸಾರ ಆದ್ರೆ ಇವತ್ತಿಗೂ ಕೂಡ ನನ್ನ ಧರ್ಮಪತ್ನಿ ಯಾವತ್ತು ನೀವು ಇಂಥ ಹೋಗ್ಬೇಡಿ ಈ ತರದ್ ಮಾಡಬೇಡಿ ಇವತ್ತಿನವ್ರಿಗೂ ನನ್ಗೆ ಅದು ಇಲ್ಲ ಅದೇ ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂದ್ರೆ ಅಷ್ಟೇ ಸಪೋರ್ಟು ಯಾವುದೇ ರೀತಿಯಾದ ಸಪೋರ್ಟ್ ಎಲ್ಲಾ ರೀತಿಯಿಂದ ನನ್ನ ಮಗಳು ಅಷ್ಟೇ ನಾನು ಮುದ್ದಾದ ಮಗಳು ಅವಳು ಅಷ್ಟೇ ಪಾಪ ಕಾರ್ಯಕ್ರಮ ನಾನು ಬರ್ತೀನಿ ಈಗಾಗಲೇ ಕಲಿಸ್ತಾ ಇದ್ದೀರಗೂ ಕಲಿಸ್ತಾ ಇದ್ದೀನಿ ನಾನು ಯಾವುದು ನನ್ನ ಕಡೆಯಿಂದ ಸಾಧನೆ ಮಾಡಕ್ಕಾಗಿಲ್ವೋ ಅದನ್ನು ಅವಳ ಹತ್ರ ಅನ್ನೋದು ನನ್ನ ಉದ್ದೇಶ ಈಗ ನೀವು ಕಲರವ ಸಂಸ್ಥೆಯ ಮೂಲಕ ಕಲಿಸ್ತಾ ಕಲಿಯುವಂಥ ಮಕ್ಕಳಿಗೆ ಹೇಗೆ ತಂದೆ ತಾಯಿಗಳ ಒಂದು ಪ್ರೋತ್ಸಾಹ ಇರಬೇಕು ಅನ್ನೋದ್ರ ಬಗ್ಗೆ ಒಂದು ಕಿವಿ ಮಾತಿನ ಮೂಲಕ ನಮ್ಮ ಕಾರ್ಯಕ್ರಮ ಮಾಡೋಣ ನಾನು ಎಲ್ಲ ಕಲಿಸುವ ತಂದೆ ತಾಯಿಗಳಲ್ಲಿ ಹೇಳೋದೇನು ಅಂತಂದರೆ ನಮ್ಮ ಮಗ ನಾಳೆನೇ ಒಂದು ರಿಯಾಲಿಟಿ ಶೋ ಹೋಗಬೇಕು ನಾಳೆನೇ ಸ್ಟೇಜ್ ಹತ್ತಬೇಕು ಅನ್ನೋದನ್ನು ದಯವಿಟ್ಟು ಬಿಟ್ಬಿಡಬೇಕು ಕಾರಣ ಏನು ಅಂತಂದರೆ ರಿಯಾಲಿಟಿ ಶೋಗೆ ಹಾಡೋ ಅವರ ಹತ್ರ ಆ ತಾಕತ್ತು ಇರುತ್ತೆ ಆ ಯೋಗ್ಯತೆ ಇರುತ್ತೆ ಆದರೆ ಅಲ್ಲಿ ಕೆಲವು ಜಡ್ಜಸ್ಗಳು ಕೊಡುವಂಥ ಕಮೆಂಟ್ಗಳಾಗಿರ್ಬೋದು ಅಥವಾ ಅವರು ನೀಡುವಂಥ ತೀರ್ಪು ಅದು ಮಕ್ಕಳ ಮೇಲೆ ಕೆಟ್ಟ ಪರಿಣಾಮನ ಬೀರುವಂಥ ಚಾನ್ಸಸ್ ಇರುತ್ತೆ ನಾವು ನೋಡಿರ್ಬೋದು ನೀವು ಎಷ್ಟೋ ರಿಯಾಲಿಟಿ ಶೋಗಳಲ್ಲಿ ಚಿಕ್ಕ ವಯಸ್ಸಿನಲ್ಲಿರುವಂಥ ಮಕ್ಕಳು ಇವತ್ತು ಹಾಡ್ತಾನೆ ಇಲ್ಲ ಆ ಕಾರ್ಯಕ್ರಮನ ಬಿಟ್ಟೇ ಬಿಟ್ಟಿದ್ದಾರೆ ಹಾಡೋದನ್ನೇ ಬಿಟ್ಬಿಟ್ಟಿದ್ದಾರೆ ಅದಕ್ಕೆ ನಾನು ತಂದೆ ತಾಯಿಗಳಲ್ಲಿ ಹೇಳೋದೇನು ಅಂತಂದರೆ ನಿಮ್ಮ ಮಗು ಇದೇ ಆಗಬೇಕು ಅದೇ ಆಗಬೇಕು ನಾಳೆನೇ ವೇದಿಕೆ ಹತ್ತಬೇಕು ಅನ್ನೋದನ್ನು ಬಿಡಿ ಮೊದಲು ಸಾಧನೆ ಮಾಡಲಿ ಒಂದು ಐದು ವರ್ಷ ಚೆನ್ನಾಗಿ ಸಾಧನೆ ಮಾಡಿದ ಮೇಲೆ ಯಾವ ವೇದಿಕೆ ಬೇಕಾದ್ರೂ ಹತ್ತಿಸ್ಬೋದು ಓಕೆ ಎಸ್ ಸರ್ ನಿಜವಾಗ್ಲು ಒಳ್ಳೆ ಕಿವಿಮಾತನ್ನು ಹೇಳಿದ್ರಿ ಆ ಮಟ್ಟಿಗೆ ನಮ್ಮ ವೀಕ್ಷಕರು ತಂದೆ ತಾಯಿ ಪೋಷಕರು ನಿಮ್ಮ ಕಿವಿಮಾತನ್ನು ಆಲಿಸಿದ್ದಾರೆ ಅಂತ ಭಾವಿಸ್ತಾ ಅದು ಮತ್ತಷ್ಟು ಸಂಗೀತಕ್ಕೆ ಬೇಕಿರುವಂಥ ಒಳ್ಳೆಯ ಕೊಡುಗೆಗಳನ್ನು ಕೊಡೋದಕ್ಕೆ ಸಹಕಾರಿಯಾಗುತ್ತೆ ಅಂತ ಭಾವಿಸ್ತಾ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರಿ ನಿಮ್ಮ ಅನುಭವಗಳನ್ನು ಹಂಚ್ಕೊಂಡ್ರಿ ಹಾಡಿದ್ರಿ ತುಂಬ ಚೆನ್ನಾಗಿ ಮುಂದಿನ ನಿಮ್ಮ ಎಲ್ಲ ಯೋಜನೆಗಳಿಗೂ ಕೂಡ ನಾನು ವಾಹಿನಿ ಮತ್ತು ವೀಕ್ಷಕರ ಪರವಾಗಿ ಯಶಸ್ಸನ್ನು ಕೋರ್ತಾ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಮಸ್ಕಾರ ಥ್ಯಾಂಕ್ ಯು